ओम शांति। मुरली का तारीख है 21-3-2020। मुरली दिनांक 21-3 2020। मीठे बच्चे, बाप आए हैं तुम बच्चों को सुख चैन की दुनिया में ले चलने। चैन है ही शांति दाम और सुख दाम में। मधुर मक्कड़े, परमात्मा तंदे बंदिरुदे मक्कलाद निम्मनु शांति ಮತ್ತು ನೆಮ್ಮದಿ ಇರುವ ಜಗತ್ತಿಗೆ ಕರೆದುಕೊಂಡು ಹೋಗುವುದಕ್ಕೋಸ್ಕರ. ಶಾಂತಿಧಾಮ ಮತ್ತು ಸುಖಧಾಮದಲ್ಲಿ ನೆಮ್ಮದಿ ಇದೆ. ಪ್ರಶ್ನೆ, ಇಸ್ ಯುದ್ಧಕ್ಕೆ ಮೈದಾನ ಮೇ ಮಾಯಾ ಸಬ್ಸೆ ಪಹಲಾ ವಾರ್ ಕಿಸ್ ಬಾತ್ ಪರ್ ಕರ್ತಿ ಹೇ. ಪ್ರಶ್ನೆ, ಈ ಯುದ್ಧದ ಮೈದಾನದಲ್ಲಿ ಮಾಯೆ ಎಲ್ಲದಕ್ಕಿಂತ ಮೊದಲು ಯಾವ ಮಾತಿನ ಮೇಲೆ ದಾಳಿಯನ್ನು ಮಾಡುತ್ತದೆ? ಉತ್ತರ, ನಿಶ್ಚಯಪರ್. ಉತ್ತರ, ನಿಶ್ಚಯದ ಮೇಲೆ ಮಾಯೆ ದಾಳಿಯನ್ನು ಮಾಡುತ್ತದೆ. ಚಲ್ತೆ ಚಲ್ತೆ ನಿಶ್ಚಯ ತೋಡ್ ದೇತಿ ಹೇ, ಇಸಿಲಿಯೆ ಹಾರ್ ಕಾಲೇತೆ ಹೇ. ಪುರುಷಾರ್ಥ ಮಾರ್ಗದಲ್ಲಿ ನಡೆಯುತ್ತಾ ನಡೆಯುತ್ತಾ ಇರುವಾಗ ಮಾಯೆ ನಿಶ್ಚಯವನ್ನು ಕಟ್ ಮಾಡಿಸಿ ಬಿಡುತ್ತದೆ. ಆಗ ಮಕ್ಕಳು ಸೋತು ಬಿಡುತ್ತಾರೆ. ಯದಿ ಪಕ್ಕಾ ನಿಶ್ಚಯ ರಹೇಕೆ ಬಾಪ್ ಜೋ ಸಬ್ಕಾ ದುಃಖ ಹರ್ಕರ್ ಸುಖ ದೇನೆ ವಾಲಾ ಹೇ, ವಹಿ ಹಮೇ ಶ್ರೀಮದ್ ದೇ ರಯೇ ಹೇ, ಆದಿ ಮಧ್ಯ ಅಂತ ಕಿ ನಾಲೆ ಸುನಾ ರಯೇ ಹೇ, ತೋ ಕಬಿ ಮಾಯಾ ಸೆ ಹಾರ್ ಹೋ ನಹಿ ಸಕ್ತಿ. ಒಂದು ವೇಳೆ ನಮಗೆ ಪಕ್ಕಾ ನಿಶ್ಚಯ ಇದ್ದರೆ ಪರಮಾತ್ಮ ತಂದೆ ಸರ್ವರ ದುಃಖವನ್ನು ದೂರ ಮಾಡುವಂತವರಾಗಿದ್ದಾರೆ. ಅವರೇ ನಮಗೆ ಶ್ರೀಮತವನ್ನು ಕೊಡುತ್ತಿದ್ದಾರೆ. ಪರಮಾತ್ಮ ತಂದೆ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಅನ್ನುವ ನಿಶ್ಚಯ ಪಕ್ಕಾ ಇತ್ತು ಅಂದರೆ ನಾವು ಎಂದು ಮಾಯೆಗೆ ಸೋಲಲು ಸಾಧ್ಯ ಇಲ್ಲ. ಗೀತ್ ಇಸ್ ಪಾಪ್ ಕಿ ದುನಿಯಾ ಸೆ ಕೈ ಔರ್ ಲೇ ಚಲು, ಇಂದಿನ ಗೀತೆಯಾಗಿದೆ. ಈ ಪಾಪದ ಜಗತ್ತಿನಿಂದ ನಮ್ಮನ್ನು ಬೇರೆ ಎಲ್ಲಿಗಾದರೂ ಕರೆದುಕೊಂಡು ಹೋಗಿ. ಓಂ ಶಾಂತಿ. ಕಿಸ್ಕೇಲಿಯ ಕಹತೆ ಹೇ ಕಹಾ ಲೇ ಚಲು ಕೈಸೆ ಲೇ ಚಲು ಯಾ ದುನಿಯಾ ಮೇ ಕೋಯಿ ಬಿ ನಹಿ ಜಾನ್ತೆ. ಯಾರಿಗೋಸ್ಕರ ಹೇಳುತ್ತೇವೆ ನಮ್ಮನ್ನು ಎಲ್ಲಿಗಾದರೂ ಕರೆದುಕೊಂಡು ಹೋಗಿ ಎಂದು? ಹೇಗೆ ಕರೆದುಕೊಂಡು ಹೋಗಿ ಎಂದು ಹೇಳುತ್ತೇವೆ ಅನ್ನುವುದು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ. ತುಮ್ ಬ್ರಾಹ್ಮಣ್ ಕುಲಭೂಷಣ್ ನಂಬರ್ ವಾರ್ ಪುರುಷಾರ್ಥನುಸಾರ್ ಜಾನ್ತೆ. ಬ್ರಾಹ್ಮಣ ಕುಲಭೂಷಣರಾದ ನೀವು ಈಗ ನಾವು ಎಲ್ಲಿಗೆ ಹೋಗಬೇಕು ಅನ್ನುವ ಮಾತನ್ನು ನಂಬರ್ ವಾರ್ ಪುರುಷಾರ್ಥದ ಅನುಸಾರ ತಿಳಿದುಕೊಂಡಿದ್ದೀರಾ? ತುಮ್ ಬಚ್ಚೆ ಜಾನ್ತೆ ಹೋ ಇನ್ಮೇ ಜಿಸ್ಕಾ ಪ್ರವೇಶ್ ಹೇ ಜೋ ಹಮ್ಕೋ ಅಪ್ನಾ ಔರ್ ರಚನಾಕೆ ಆದಿ ಮಧ್ಯ ಅಂತ ಕಾ ಜ್ಞಾನ್ ಸುನಾ ರಯೇ ಹೇ, ವಾ ಸಬ್ಕಾ ದುಃಖ ಹರ್ಕರ್ ಸಬ್ಕೋ ಸುಖದಾಯಿ ಬನಾ ರಯೇ ಹೇ. ಈಗ ಮಕ್ಕಳಿಗೆ ಗೊತ್ತಿದೆ ಪರಮಾತ್ಮ ತಂದೆ ಈ ಬ್ರಹ್ಮ ತಂದೆಯ ತನುವಿನಲ್ಲಿ ಪ್ರವೇಶ ಮಾಡಿದ್ದಾರೆ. ಪರಮಾತ್ಮ ತಂದೆ ನಮಗೆ ತಮ್ಮ ಪರಿಚಯವನ್ನು ತಿಳಿಸುತ್ತಿದ್ದಾರೆ ಮತ್ತು ತಮ್ಮ ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಿಳಿಸುತ್ತಿದ್ದಾರೆ. ಎಲ್ಲರ ದುಃಖವನ್ನು ದೂರ ಮಾಡಿ ಪರಮಾತ್ಮ ತಂದೆ ಎಲ್ಲರಿಗೂ ಸುಖವನ್ನು ಕೊಡುತ್ತಿದ್ದಾರೆ. ಯಾಕೋ ಈ ನಯಿ ಬಾತ್ ನಯಿ ಹೇ, ಇದೇನು ಹೊಸ ಮಾತಲ್ಲ. ಬಾಪ್ ಕಲ್ಪ ಕಲ್ಪ ಆತೆ ಹೇ ಸಬ್ಕೋ ಶ್ರೀಮದ್ ದೇ ರಯೇ ಹೇ. ಪರಮಾತ್ಮ ತಂದೆ ಕಲ್ಪ ಕಲ್ಪವೂ ಬರುತ್ತಾರೆ. ಪರಮಾತ್ಮ ತಂದೆ ಪ್ರತಿ ಕಲ್ಪದಲ್ಲೂ ಬಂದು ನಮಗೆ ಶ್ರೀಮತವನ್ನು ಕೊಡುತ್ತಾರೆ. ಬಚ್ಚೆ ಜಾನ್ತೆ ಹೇ ಬಾಪಿ ವಹಿ ಹೇ ಹಂಬಿ ವಹಿ ಹೇ ತುಮ್ ಬಚ್ಚೊಂಕು ಯಾ ನಿಶ್ಚಯ ಹೋನಾ ಚಾಹಿ. ಮಕ್ಕಳಿಗೆ ಗೊತ್ತಿದೆ ಕಲ್ಪದ ಹಿಂದಿನ ಅದೇ ಪರಮಾತ್ಮ ತಂದೆ ಇವರಾಗಿದ್ದಾರೆ. ನಾವು ಕೂಡ ಕಲ್ಪದ ಹಿಂದಿನ ಅದೇ ಮಕ್ಕಳಾಗಿದ್ದೇವೆ. ಅಂದ ಮೇಲೆ ಈಗ ಮಕ್ಕಳಿಗೆ ಪರಮಾತ್ಮ ತಂದೆಯ ಬಗ್ಗೆ ಸಂಪೂರ್ಣ ನಿಶ್ಚಯ ಇರಬೇಕು. ಬಾಪ್ ಕಹತೆ ಹಮ್ ಆಯೆ ಬಚ್ಚೊಂಕು ಸುಖ ದಾಮ್ ಶಾಂತಿ ದಾಮ್ ಲೇ ಜಾನೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಬಂದಿರುವುದೇ ಮಕ್ಕಳನ್ನು ಸುಖಧಾಮ ಮತ್ತು ಶಾಂತಿಧಾಮಕ್ಕೆ ಕರೆದುಕೊಂಡು ಹೋಗಲು. ಪರಂತು ಮಾಯಾ ನಿಶ್ಚಯ ಬಿಟಾನೇ ನಹಿ ದೇತಿ. ಆದರೆ ಮಾಯೆ ನಿಶ್ಚಯ ಬುದ್ಧಿ ಉಳ್ಳವರಾಗಲು ಬಿಡುವುದಿಲ್ಲ. ಸುಖಧಾಮೇ ಚಲ್ತೆ ಚಲ್ತೆ ಫಿರ್ ಹರಾ ದೇತಿ ಹೇ. ನೀವು ಸುಖಧಾಮಕ್ಕೆ ಹೋಗುತ್ತಿದ್ದೀರಾ? ಸುಖಧಾಮದ ಮಾರ್ಗದಲ್ಲಿ ನಡೆಯುತ್ತಿರುವ ನಿಮ್ಮನ್ನು ಮಾಯೆ ಸೋಲಿಸಿ ಬಿಡುತ್ತದೆ. ಯಾ ಯುದ್ಧಕ ಮೈದಾನ ಹೇನ, ಇದು ಯುದ್ಧದ ಮೈದಾನ ಆಗಿದೆ ತಾನೆ. ವಾ ಯುದ್ಧ ಹೋತಿ ಹೇ ಬಾಹುಬಲ್ಕಿ ಯಾ ಹೇ ಯೋಗ ಬಲ್ಕಿ. ಜಗತ್ತಿನಲ್ಲಿ ಶಾರೀರಿಕ ಬಲದ ಯುದ್ಧ ನಡೆಯುತ್ತದೆ, ಇಲ್ಲಿ ಯೋಗದ ಶಕ್ತಿಯ ಯುದ್ಧ ನಡೆಯುತ್ತದೆ. ಯೋಗ ಬಲ್ ಬಡಾ ನಾಮಿ ಗ್ರಾಮಿ, ಯೋಗದ ಶಕ್ತಿ ಬಹಳಷ್ಟು ಪ್ರಸಿದ್ಧ ಆಗಿದೆ. ಇಸಿಲಿಯೇ ಸಬ್ ಯೋಗ ಯೋಗ ಕಹತೆ ರಹತೆ ಹೇ.
ಆದ್ದರಿಂದ ಜಗತ್ತಿನಲ್ಲಿ ಎಲ್ಲರೂ ಯೋಗ ಯೋಗ ಎಂದು ಹೇಳುತ್ತಿರುತ್ತಾರೆ. ತುಮ್ ಯಾ ಯೋಗ ಏಕ ಹಿ ಬಾರ್ ಸೀಖತೆ ಹೋ, ಈ ಯೋಗವನ್ನು ನೀವು ಒಂದು ಬಾರಿ ಮಾತ್ರ ಕಲಿಯುತ್ತೀರಾ, ಬಾಕಿ ವಾ ಸಬ್ ಅನೇಕ ಪ್ರಕಾರಕ್ಕೆ ಹಠಯೋಗ ಸಿಕ್ಲಾತೆ. ಇನ್ನು ಜಗತ್ತಿನಲ್ಲಿ ಸನ್ಯಾಸಿಗಳು ಅನೇಕ ಪ್ರಕಾರದ ಹಠಯೋಗವನ್ನು ಕಲಿಸುತ್ತಾರೆ. ಯಾ ಉನ್ಕೋ ಪತಾ ನಯಿ ಹೇ ಕಿ ಬಾಪ್ ಕೈಸೆ ಆಕರ್ ಯೋಗ ಸಿಕ್ಲಾತೆ. ಆ ಹಠಯೋಗಿಗಳಿಗೆ ಇದೂ ಕೂಡ ಗೊತ್ತಿಲ್ಲ, ಪರಮಾತ್ಮ ತಂದೆ ಹೇಗೆ ಬಂದು ನಮಗೆ ಯೋಗವನ್ನು ಕಲಿಸುತ್ತಾರೆ ಎಂದು. ವಾತೋ ಪ್ರಾಚೀನ ಯೋಗ ಸಿಕ್ಲಾ ನಾಸಕೆ, ಆ ಸನ್ಯಾಸಿಗಳು ಭಾರತದ ಪ್ರಾಚೀನ ಯೋಗವನ್ನು ಕಲಿಸಲು ಸಾಧ್ಯ ಇಲ್ಲ. ತುಂಬಚ್ಚೆ ಅಚ್ಚಿ ರೀತಿ ಜಾನ್ತೆ ಹೋ ಯಾ ವಹಿ ಬಾಪ್ ರಾಜ್ಯೋಗ ಸಿಕ್ಲಾರಯೆ, ಮಕ್ಕಳಿಗೆ ಚೆನ್ನಾಗಿ ಗೊತ್ತಿದೆ ಅದೇ ಪರಮಾತ್ಮ ತಂದೆ ನಮಗೆ ರಾಜ್ಯೋಗವನ್ನು ಕಲಿಸುತ್ತಿದ್ದಾರೆ. ಜಿಸ್ಕೋ ಯಾದ್ ಕರ್ತೆ ಹೇ ಪತಿತ್ ಪಾವನ್ ಆವೋ, ಪರಮಾತ್ಮ ತಂದೆಯನ್ನು ನಾವೆಲ್ಲರೂ ನೆನಪು ಮಾಡುತ್ತೇವೆ, ಹೇ ಪತಿತ ಪಾವನ ಬನ್ನಿ ಎಂದು. ಐಸಿ ಜಗ ಲೇ ಚಲೋ ಜಹ ಚೈನ್ ಹೋ, ಎಲ್ಲಿ ನೆಮ್ಮದಿ ಇದೆಯೋ ನಮ್ಮನ್ನು ಅಂತಹ ಸ್ಥಾನಕ್ಕೆ ಕರೆದುಕೊಂಡು ಹೋಗಿ ಎಂದು ಪರಮಾತ್ಮ ತಂದೆಯನ್ನು ಕರೆಯುತ್ತೇವೆ. ಚೈನ್ ಹೈಹಿ ಶಾಂತಿಧಾಮ್ ಸುಖಧಾಮ್ಮೆ, ನೆಮ್ಮದಿ ಇರುವುದು ಶಾಂತಿಧಾಮ ಮತ್ತು ಸುಖಧಾಮದಲ್ಲಿ. ದುಃಖಧಾಮ್ಮೆ ಚೈನ್ ಕಹಾಸೆ ಆಯ, ಈ ದುಃಖದ ಜಗತ್ತಿನಲ್ಲಿ ನೆಮ್ಮದಿ ಎಲ್ಲಿಂದ ಬರಲು ಸಾಧ್ಯ. ಚೈನ್ ನಯಿ ಹೇ ತಪ್ತೋ ಡ್ರಾಮಾ ಅನುಸಾರ್ ಬಾಪ್ ಆತೆ ಹೇ ಯಾ ಹೇ ದುಃಖಧಾಮ್, ಈ ದುಃಖಧಾಮದಲ್ಲಿ ನೆಮ್ಮದಿ ಇಲ್ಲ ಆದ್ದರಿಂದ ನಾಟಕದ ಅನುಸಾರ ಈ ದುಃಖಧಾಮಕ್ಕೆ ಪರಮಾತ್ಮ ತಂದೆ ಬರುತ್ತಾರೆ. ಯಹ ದುಃಖ ಹಿ ದುಃಖ ಹೇ, ಈ ಕಲಿಯುಗದಲ್ಲಿ ಅಪಾರ ದುಃಖ ಇದೆ, ದುಃಖಕ್ಕೆ ಪಹಾಡ್ ಗಿರ್ನೆ ವಾಲೆ ಹೇ, ಇನ್ನೂ ದುಃಖದ ಪರ್ವತವೇ ಬೀಳುವಂತದ್ದಿದೆ. ಬಲ್ ಕಿತ್ನೆ ಬಿ ಧನ್ವಾನ್ ವಾ ಕುಚ್ ಬಿ ಹೋ, ಕೋಯಿ ನಾ ಕೋಯಿ ದುಃಖ ಜರೂರ್ ಲಗ್ತಾ ಹೇ. ಬಲೆ ಈ ಜಗತ್ತಿನಲ್ಲಿ ಯಾರಾದರೂ ಎಷ್ಟಾದರೂ ಧನವಂತರಿರಬಹುದು, ಅವರ ಬಳಿ ಬೇಕಾದಷ್ಟು ವಸ್ತುಗಳು ಸಂಪತ್ತಿರಬಹುದು, ಆದರೂ ಅವರ ಜೀವನದಲ್ಲಿ ಯಾವುದಾದರೂ ಒಂದು ಮಾತಿನ ದುಃಖ ಅವಶ್ಯವಾಗಿ ಇರುತ್ತದೆ. ತುಂಬಚ್ಚೆ ಜಾನ್ತೆ ಹಮ್ ಮೀಟೆ ಬಾಪ್ ಕೆ ಸಾತ್ ಬೈಟೆ ಹೇ ಜೋ ಬಾಪ್ ಅಭಿ ಆಯೇ ಹುಯೇ ಹೇ, ಈಗ ಮಕ್ಕಳಿಗೆ ಗೊತ್ತಿದೆ ನಾವು ನಮ್ಮ ಮಧುರ ತಂದೆಯ ಜೊತೆಗೆ ಕುಳಿತಿದ್ದೇವೆ. ಆ ಮಧುರ ತಂದೆ ಈಗ ಈ ಸೃಷ್ಟಿಗೆ ಬಂದಿದ್ದಾರೆ. ಡ್ರಾಮಾ ಕೆ ರಾಸ್ ಕೋಬಿ ಅಭಿ ತುಮ್ ಜಾನ್ತೆ ಹು, ಈ ನಾಟಕದ ರಹಸ್ಯವನ್ನು ಮಕ್ಕಳಾದ ನೀವು ಈಗ ತಿಳಿದುಕೊಂಡಿದ್ದೀರಾ. ಬಾಪ್ ಅಭಿ ಆಯೇ ಹುಯೇ ಹೇ ಹಮ್ಕೋ ಸಾತ್ ಲೇ ಜಾಯೆಂಗೆ, ಪರಮಾತ್ಮ ತಂದೆ ಈಗ ಬಂದಿದ್ದಾರೆ, ಪರಮಾತ್ಮ ತಂದೆ ನಮ್ಮನ್ನು ಜೊತೆಗೆ ಕರೆದುಕೊಂಡು ಹೋಗುತ್ತಾರೆ. ಬಾಪ್ ಹಮ್ ಆತ್ಮಾಂಕೋ ಕಹತೆ ಹೇ ಕ್ಯೂಂಕಿ ವಾ ಆತ್ಮಾಂಕಾ ಬಾಪ್ ಹೇನ, ಪರಮಾತ್ಮ ತಂದೆ ಆತ್ಮರಿಗೆ ತಿಳಿಸುತ್ತಿದ್ದಾರೆ, ಏಕೆಂದರೆ ಪರಮಾತ್ಮ ತಂದೆ ಆತ್ಮರಿಗೆ ತಂದೆ ಆಗಿದ್ದಾರೆ. ಜಿಸ್ಕೆ ಲಿಯೇ ಹಿ ಗಾಯನ್ ಹೇ ಆತ್ಮಾಯೆ ಪರಮಾತ್ಮ ಅಲಗ್ ರಹೆ ಬಹುಕಾಲ್ ಶಾಂತಿಧಾಮ್ ಮೇ ಸಭಿ ಆತ್ಮಾಯೆ ಸಾತ್ ಮೇ ರಹತಿ ಹೇ, ಈ ಮಾತಿನ ಬಗ್ಗೆ ಗಾಯನ ಇದೆ. ಆತ್ಮರಾದ ನಾವು ಪರಮಾತ್ಮ ತಂದೆಯಿಂದ ಅಗಲಿ ಬಹಳ ಸಮಯ ಆಯಿತು ಎಂದು. ಶಾಂತಿಧಾಮದಲ್ಲಿ ನಾವೆಲ್ಲ ಆತ್ಮರು ಪರಮಾತ್ಮ ತಂದೆಯ ಜೊತೆಗೆ ಇರುತ್ತೇವೆ. ಅಭಿ ಬಾಪ್ ತೋ ಆಯೇ ಹೇ ಬಾಕಿ ಜೋ ತೋಡೆ ವಹ ರಹೇ ಹುಯೇ ಹೇ ಓ ಬಿ ಊಪರ್ ಸೆ ನೀಚೆ ಆತೆ ರಹತೆ ಹೇ, ಈಗ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬಂದಿದ್ದಾರೆ. ಇನ್ನೇನು ಪರಮಧಾಮದಲ್ಲಿ ಕೆಲವು ಆತ್ಮರು ಉಳಿದುಕೊಂಡಿದ್ದಾರೋ ಅವರೂ ಕೂಡ ಈಗ ಮೇಲಿನಿಂದ ಕೆಳಗೆ ಬರುತ್ತಿರುತ್ತಾರೆ. ಯಹ ತುಮ್ಕೋ ಬಾಪ್ ಕಿತ್ನಿ ಬಾತೆ ಸಂಜಾತೆ ಹೇ, ಇಲ್ಲಿ ಪರಮಾತ್ಮ ತಂದೆ ನಿಮಗೆ ಎಷ್ಟೊಂದು ಮಾತನ್ನು ತಿಳಿಸುತ್ತಿರುತ್ತಾರೆ. ಗರ್ಮೆ ಜಾನೆ ಸೆ ತುಮ್ ಭೂಲ್ ಜಾತೆ ಹು, ಮನೆಗೆ ಹೋದ ತಕ್ಷಣ ಈ ಎಲ್ಲಾ ಜ್ಞಾನದ ಮಾತನ್ನು ನೀವು ಮರೆತು ಬಿಡುತ್ತೀರ. ಹೈ ಬಡಿ ಸಹಜ್ ಬಾತ್ ಔರ್ ಬಾಪ್ ಜೋ ಸರ್ವ ಕಾ ಸುಖ ದಾತ ಶಾಂತಿ ದಾತ ಹೇ ವಾ ಬಚ್ಚೋಂಕೋ ಬೈಟ್ ಸಂಜಾತೆ ಹೇ. ಹಾಗೆ ನೋಡಿದರೆ ಇದೆಲ್ಲ ಬಹಳ ಸಹಜವಾದ ಮಾತಾಗಿದೆ. ಪರಮಾತ್ಮ ತಂದೆ ಸರ್ವರ ಸುಖದಾತ ಶಾಂತಿದಾತ ಆಗಿದ್ದಾರೆ, ಸರ್ವರಿಗೂ ಸುಖವನ್ನು ನೀಡುವ ಸುಖದಾತ, ಸರ್ವರಿಗೂ ಶಾಂತಿಯನ್ನು ನೀಡುವ ಶಾಂತಿದಾತ ಪರಮಾತ್ಮ ತಂದೆಯಾಗಿದ್ದಾರೆ. ಅವರು ಮಕ್ಕಳಿಗೆ ಕುಳಿತು ಜ್ಞಾನವನ್ನು ತಿಳಿಸುತ್ತಾರೆ. ತುಮ್ ಕಿತ್ನೆ ತೋಡೆ ಹೋ, ಈಗ ನೀವು ಎಷ್ಟು ಕಡಿಮೆ ಜನ ಇದ್ದೀರಾ. ಐಸ್ತೆ ಐಸ್ತೆ ವೃದ್ಧಿಕೋ ಪಾತೆ ಜಾಯೆಂಗೆ, ನಿಧಾನ ನಿಧಾನವಾಗಿ ನಿಮ್ಮ ಸಂಖ್ಯೆ ವೃದ್ಧಿಯಾಗುತ್ತಾ ಹೋಗುತ್ತದೆ. ತುಮಾರಾ ಬಾಪ್ ಕೆ ಸಾತ್ ಗುಪ್ತ ಲೌಹೆ, ಪರಮಾತ್ಮ ತಂದೆಯ ಜೊತೆಗೆ ಈಗ ನಿಮಗೆ ಗುಪ್ತ ಪ್ರೀತಿ ಇದೆ. ಕಹಾಬಿ ರಹೋ ತುಮಾರಿ ಬುದ್ಧಿ ಮೇ ಹೋಗ ಬಾಬಾ ಮಧುಬನ್ ಮೇ ಬೈಟೆ,
ಬಲೆ ನೀವು ಎಲ್ಲಾದರೂ ಇರಿ, ಆದರೆ ನಿಮ್ಮ ಬುದ್ಧಿಯಲ್ಲಿ ವಿಚಾರ ಇರುತ್ತದೆ. ಪರಮಾತ್ಮ ತಂದೆ ಮಧುಬನದಲ್ಲಿ ಕುಳಿತಿದ್ದಾರೆ. ಬಾಪ್ ಕಹತೆ ಹಮ್ಕು ವಾಹ ಮೂಲವತನ್ಮೆ ಯಾತ್ಕರು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನನ್ನನ್ನು ಮಕ್ಕಳಾದ ನೀವು ನನ್ನ ನಿಜ ಮನೆಯಾದ ಮೂಲವತನದಲ್ಲಿ ನೆನಪು ಮಾಡಿ. ತುಮಾರಾಭಿ ನಿವಾಸ್ತಾನ್ ವಹಾ ಹೇ ತೋ ಜರೂರ್ ಬಾಪ್ ಕೋ ಯಾದ ಕರೆಂಗೆ ಜಿಸ್ಕೋ ಕಹತೆ ಹೇ ತುಮ್ ಮಾತ್ ಪಿತ. ಪರಮಧಾಮ, ಆತ್ಮರಾದ ನಿಮ್ಮ ನಿವಾಸ ಸ್ಥಾನವೂ ಹೌದು. ಅಂದ ಮೇಲೆ ಅವಶ್ಯವಾಗಿ ತಂದೆಯನ್ನು ಪರಮಧಾಮದಲ್ಲೇ ನೆನಪು ಮಾಡಬೇಕು. ಪರಮಧಾಮದಲ್ಲಿರುವ ಆ ಪರಮಾತ್ಮ ತಂದೆಗೆ ನೀವೇ ತಂದೆ ನೀವೇ ತಾಯಿಯಾಗಿದ್ದೀರಾ ಎಂದು ನೀವು ಗಾಯನವನ್ನು ಮಾಡುತ್ತೀರಾ. ವಾ ಬರೋಬರ್ ಅಪ್ ತುಮಾರೇ ಪಾಸ್ ಆಯೇ ಹೇ. ಈಗ ಆ ಪರಮಾತ್ಮ ತಂದೆ ಅವಶ್ಯವಾಗಿ ನಮ್ಮ ಬಳಿ ಬಂದಿದ್ದಾರೆ. ಬಾಪ್ ಕಹತೆ ಮೇ ತುಮ್ಕೋ ಲೇ ಜಾನೆ ಆಯಾ ಹೂ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ನಿಮ್ಮನ್ನು ವಾಪಸ್ ಕರೆದುಕೊಂಡು ಹೋಗುವುದಕ್ಕೋಸ್ಕರ ಬಂದಿದ್ದೇನೆ. ರಾವಣ್ಣೇ ತುಮ್ಕೋ ಪತಿ ತಮೋ ಪ್ರಧಾನ್ ಬನಾಯಾ. ರಾವಣ ನಿಮ್ಮನ್ನು ಪತಿತರನ್ನಾಗಿ ಮಾಡಿದ್ದಾನೆ, ತಮೋ ಪ್ರಧಾನರನ್ನಾಗಿ ಮಾಡಿದ್ದಾನೆ. ಅಪ್ ಸತೋ ಪ್ರಧಾನ್ ಪಾವನ್ ಬನ್ನಾ. ನೀವೀಗ ಪುನಃ ಸತೋ ಪ್ರಧಾನ ಆಗಬೇಕು, ಪಾವನ ಆಗಬೇಕು. ಪತಿ ಚಲ್ಕೇಸೆ ಸಕೆಂಗೆ ಪತಿತರು ವಾಪಸ್ ಮನೆಗೆ ಹೋಗಲು ಹೇಗೆ ಸಾಧ್ಯ. ಪವಿತ್ರತೋ ಜರೂರ್ ಬನ್ನಾ. ನೀವೀಗ ಅವಶ್ಯವಾಗಿ ಪವಿತ್ರರಾಗಬೇಕು. ಅಭಿ ಏಕ್ ಬಿ ಮನುಷ್ಯ ಸತೋ ಪ್ರಧಾನ್ ನಹಿ. ಈಗ ಒಬ್ಬ ಮನುಷ್ಯರೂ ಕೂಡ ಸತೋ ಪ್ರಧಾನರು ಇಲ್ಲ. ಯಾ ಹೇ ತಮೋ ಪ್ರಧಾನ್ ದುನಿಯಾ. ಈ ಜಗತ್ತು ತಮೋ ಪ್ರಧಾನ ಜಗತ್ತಾಗಿದೆ. ಯಾ ಮನುಷ್ಯಂ ಕಿ ಹಿ ಬಾತ್ ಹೇ. ಇದೆಲ್ಲ ಮನುಷ್ಯರ ಮಾತಾಗಿದೆ. ಮನುಷ್ಯ ಕೆಲಿಯೇ ಹಿ ಸತೋ ಪ್ರಧಾನ್ ಸತೋ ರಜೋ ತಮೋ ಕಾ ರಾಜ್ ಸಂಚಾಯಾ ಜಾತಾ ಹೇ. ಮನುಷ್ಯರಿಗೋಸ್ಕರ ಸತೋ ಪ್ರಧಾನ ಸತೋ ರಜೋ ತಮೋ ಅನ್ನುವ ರಹಸ್ಯವನ್ನು ತಿಳಿಸಲಾಗುತ್ತದೆ. ಬಾಪ್ ಬಚ್ಚೋ ಕೋ ಹಿ ಸಂಜಾತೆ ಹೇ. ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ. ಯಾತೋ ಬಹುತ್ ಈಸಿ ಹೇ. ಇದು ಬಹಳ ಸಹಜವಾದ ಮಾತಾಗಿದೆ. ತುಮ್ ಆತ್ಮಾಯೇ ಅಪ್ನೇ ಗರ್ಮೇತಿ ವಹಾ ತೋ ಸಬ್ ಪಾವನ್ ಆತ್ಮಾಯೇ ರಹತಿ. ಆತ್ಮರಾದ ನೀವು ನಿಮ್ಮ ನಿಜ ಮನೆಯಾದ ಪರಮಧಾಮದಲ್ಲಿ ಇದ್ದೀರಿ. ಪರಮಧಾಮದಲ್ಲಿ ಎಲ್ಲರೂ ಪಾವನ ಆತ್ಮರೇ ಇರುತ್ತಾರೆ. ಅಪವಿತ್ರತೋ ರಹನಾಸಕ್ಕೆ ಅಪವಿತ್ರ ಆತ್ಮರು ಪರಮಧಾಮದಲ್ಲಿ ಇರಲು ಸಾಧ್ಯ ಇಲ್ಲ. ಉಸ್ಕಾ ನಾಮ್ ಹಿ ಹೇ ಮುಕ್ತಿಧಾಮ್. ಅದರ ಹೆಸರೇ ಮುಕ್ತಿಧಾಮ ಆಗಿದೆ. ಅಭಿ ಬಾಪ್ ತುಮ್ಕೋ ಪಾವನ್ ಬನಾಯೇ ಬೇಜ್ ದೇತೆ. ಈಗ ಪರಮಾತ್ಮ ತಂದೆ ನಿಮ್ಮನ್ನು ಪಾವನ ಮಾಡಿ ಪರಮಧಾಮಕ್ಕೆ ಕಳಿಸುತ್ತಾರೆ. ಫಿರ್ ತುಮ್ ಪಾರ್ಟ್ ಬಜಾನೆ ಕೆಲಿಯೆ ಸುಖಧಾಮೆ ಆತೆ ಹು. ನಂತರ ನೀವು ಪುನಃ ಪಾತ್ರವನ್ನು ಅಭಿನಯ ಮಾಡುವುದಕ್ಕೋಸ್ಕರ ಸುಖಧಾಮಕ್ಕೆ ಬರುತ್ತೀರ. ಸತೋ ರಜೋ ತಮೋ ಮೇತು ತುಮ್ ಆತೆ ಹು. ನೀವೇ ಸತೋ ರಜೋ ತಮೋ ಸ್ಥಿತಿಯಲ್ಲಿ ಬರುತ್ತೀರ. ಪುಕಾರ್ತೆ ಬಿ ಬಾಬಾ ಹಮ್ಕು ವಹಾ ಲೇ ಚಲು ಜಹ ಚೈನ್ ಹು. ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತೀರ. ಪರಮಾತ್ಮ ತಂದೆ ನಮ್ಮನ್ನು ಇಂತಹ ಸ್ಥಾನಕ್ಕೆ ಕರೆದುಕೊಂಡು ಹೋಗಿ, ಅಲ್ಲಿ ನೆಮ್ಮದಿ ಇರಬೇಕು ಎಂದು. ಸಾಧು ಸಂತ್ ಆದಿ ಕಿಸಿ ಕೋಬಿ ಯಾ ಪತಾ ನಯಿ ಹೇ ಕಿ ಚೈನ್ ಕಹಾ ಮಿಲ್ ಸಕ್ತಾ ಹೇ. ಸಾಧು ಸಂತರಿಗೂ ಕೂಡ ಇದು ಗೊತ್ತಿಲ್ಲ, ನೆಮ್ಮದಿ ಎಲ್ಲಿ ಸಿಗಲು ಸಾಧ್ಯ ಎಂದು. ಅಭಿ ತುಮ್ ಬಚ್ಚೆ ಜಾನ್ತೆ ಸುಖ್ ಶಾಂತಿ ಚೈನ್ ಹಮ್ಕೋ ಕಹಾ ಮಿಲೇಗಾ. ಈಗ ಮಕ್ಕಳಿಗೆ ಗೊತ್ತಿದೆ ಸುಖ ಶಾಂತಿ ನೆಮ್ಮದಿ ನಮಗೆ ಎಲ್ಲಿ ಸಿಗುತ್ತದೆ ಎಂದು. ಬಾಬಾ ಅಭಿ ಹಮ್ಕೋ ಇಕ್ಕೀಸ್ ಜನ್ಮಂ ಕೆಲಿಯೇ ಸುಖ ದೇನೆ ಕೆಲಿಯೇ ಆಯೇ. ಪರಮಾತ್ಮ ತಂದೆ ಈಗ ನಮಗೆ 21 ಜನ್ಮಕ್ಕೋಸ್ಕರ ಸುಖವನ್ನು ನೀಡಲು ಬಂದಿದ್ದಾರೆ. ಬಾಕಿ ಜೋ ಪೀಚೆ ಆತೆ ಉನ್ ಸಬ್ಕೋ ಮುಕ್ತಿ ದೇನೆ ಆಯೇ. ಇನ್ನು ಯಾರೆಲ್ಲ ಲೇಟಾಗಿ ಈ ಸೃಷ್ಟಿಗೆ ಬರುತ್ತಾರೋ ಆ ಎಲ್ಲಾ ಆತ್ಮರಿಗೂ ಮುಕ್ತಿಯನ್ನು ನೀಡುವುದಕ್ಕೋಸ್ಕರ ಪರಮಾತ್ಮ ತಂದೆ ಬಂದಿದ್ದಾರೆ. ದೇರಿ ಸೆ ಜೋ ಆತೆ ಉನ್ಕಾ ಪಾರ್ಟ್ ಹಿ ತೋಡಾ ಹೇ. ಯಾರು ಲೇಟಾಗಿ ಈ ಸೃಷ್ಟಿಗೆ ಬರುತ್ತಾರೋ ಅವರ ಪಾತ್ರ ಈ ಸೃಷ್ಟಿಯಲ್ಲಿ ಬಹಳ ಕಡಿಮೆ ಸಮಯ ಇರುತ್ತದೆ. ತುಮಾರಾ ಪಾರ್ಟ್ ಹೇ ಸಬ್ಸೆ ಬಡ. ಈ ಸೃಷ್ಟಿಯಲ್ಲಿ ನಿಮ್ಮ ಪಾತ್ರ ಬಹಳ ಅಧಿಕ ಸಮಯದವರೆಗೆ ನಡೆಯುತ್ತದೆ. ತುಮ್ ಜಾನ್ತೆ ಹಮ್ನೆ 84 ಜನ್ಮಂ ಕಾ ಪಾರ್ಟ್ ಬಜಾಯ ಅಭಿ ಪೂರಾ ಕಿಯಾ. ನಿಮಗೆ ಗೊತ್ತಿದೆ ನಾವೇ 84 ಜನ್ಮದ ಪಾತ್ರವನ್ನು ಅಭಿನಯ ಮಾಡಿದ್ದೇವೆ. ಈಗ ನಮ್ಮ ಪಾತ್ರವನ್ನು ನಾವು ಪೂರ್ಣಗೊಳಿಸಿದ್ದೇವೆ. ಅಭಿ ಚಕ್ರ ಪೂರಾ ಹೋತಾ. ಈಗ ಈ ನಾಟಕ ಚಕ್ರ ಪೂರ್ಣ ಆಗುತ್ತಾ ಇದೆ. ಸಾರೇ ಪುರಾಣೆ ಜಾಡ್ಕೋ ಪೂರಾ ಹೋನಾ. ಸಂಪೂರ್ಣ ಈಗ ಈ ಹಳೆಯ ವೃಕ್ಷ ಸಮಾಪ್ತಿಯಾಗಬೇಕು. ಅಭಿ ತುಮಾರಿ ಯಾ ಗುಪ್ತ ಗೌರ್ಮೆಂಟ್ ದೈವಿ ಜಾಡ್ಕಾ ಕಲಂ ಲಗಾರಯೇ. ನಿಮ್ಮ ಈ ಗುಪ್ತ ಗೌರ್ಮೆಂಟ್ ಈಗ ದೈವಿ ವೃಕ್ಷದ ಕಸಿಯನ್ನು ಮಾಡುತ್ತಾ ಇದೆ.
वे लोग तो जंगली जाड़ों का कलम लगाते रहते हैं। जगत्तिन जन काड़िन रुक्षद कसियन्नु माडुत्तारे। यहाँ बाप कांटों से बदल दैवी फूलों का जाड़ बना रहे हैं। इल्ली परमात्म तंदे मुल्लुगळन्नु परिवर्तने माड़ी दैवी हूगळ रुक्षद कसियन्नु माडुत्तिद्दारे। वो भी गवर्नमेंट है, यहाँ भी गुप्त गवर्नमेंट है। ಜಗತ್ತಿನವರು ಗೌರ್ಮೆಂಟ್ ನವರೇ ಆಗಿದ್ದಾರೆ, ಆದರೆ ಇದು ಗುಪ್ತ ಗೌರ್ಮೆಂಟ್ ಆಗಿದೆ. ವಾ ಕ್ಯಾ ಕರ್ತೆ ಹೇ, ಅವ್ರು ಯಾ ಕ್ಯಾ ಕರ್ತೆ ಹೇ, ಆ ಗೌರ್ಮೆಂಟ್ ನವರು ಏನನ್ನು ಮಾಡುತ್ತಾರೆ ಮತ್ತು ನೀವು ಏನನ್ನು ಮಾಡುತ್ತೀರ, ಫರಕ್ ದೇಖೋ ಕಿತ್ನಾ ಹೇ. ಆ ಗೌರ್ಮೆಂಟ್ ನವರು ಮಾಡುತ್ತಿರುವ ಕಾರ್ಯಕ್ಕೂ ನೀವು ಮಾಡುತ್ತಿರುವ ಕಾರ್ಯಕ್ಕೂ ಎಷ್ಟೊಂದು ಅಂತರ ಇದೆ ನೋಡಿ. ಓ ಲೋಕ್ ಸಮಸ್ತೆ ಕುಚ್ ಬಿ ನಯಿ ಹೇ, ಆ ಜಗತ್ತಿನ ಜನರಿಗೆ ಏನೂ ಗೊತ್ತಿಲ್ಲ. ಜಾಡೋಂ ಕಾ ಸ್ಯಾಂಪ್ಲಿಂಗ್ ಲಗಾತೆ ರಹತೆ, ವಾ ಜಂಗ್ಲಿ ಜಾಡ್ತು ಅನೇಕ ಪ್ರಕಾರಕ್ಕೆ. ಆ ಜಗತ್ತಿನ ಜನ ಕಾಡಿನ ವೃಕ್ಷದ ಕಸಿಯನ್ನು ಮಾಡುತ್ತಾರೆ. ಕಾಡಿನ ವೃಕ್ಷಗಳಲ್ಲಿ ವಿಭಿನ್ನ ಪ್ರಕಾರದ ವೃಕ್ಷ ಇದೆ. ಕೊಯಿ ಕಿಸ್ಕಾ ಕಲಂ ಲಗಾತೆ ಕೊಯಿ ಕಿಸ್ಕಾ, ಆ ವಿಭಿನ್ನ ಪ್ರಕಾರದ ವೃಕ್ಷಗಳಲ್ಲಿ ಕೆಲವರು ಕೆಲವು ಪ್ರಕಾರದ ವೃಕ್ಷದ ಕಸಿಯನ್ನು ಮಾಡುತ್ತಾರೆ, ಇನ್ನು ಕೆಲವರು ಇನ್ನೂ ಕೆಲವು ಪ್ರಕಾರದ ವೃಕ್ಷದ ಕಸಿಯನ್ನು ಮಾಡುತ್ತಾರೆ. ಅಭಿ ತುಂ ಬಚ್ಚೊಂಕು ಬಾ ಫಿರ್ ಸೆ ದೇವತಾ ಬನಾರಯೇ ಹೇ, ಈಗ ಮಕ್ಕಳಾದ ನಿಮ್ಮನ್ನು ಪರಮಾತ್ಮ ತಂದೆ ಪುನಃ ದೇವತೆಯನ್ನಾಗಿ ಮಾಡುತ್ತಿದ್ದಾರೆ. ತುಮ್ ಸತೋ ಪ್ರಧಾನ್ ದೇವತಾ ತೇ ಫಿರ್ ಚೌರಾಸಿ ಕಾ ಚಕ್ರ ಲಗಾಕರ್ ತಮೋ ಪ್ರಧಾನ್ ಬನೇ ಹೋ, ನೀವು ಸತೋ ಪ್ರಧಾನ ದೇವತೆಗಳಾಗಿದ್ದೀರಿ. ನೀವೇ 84 ಜನ್ಮದ ಚಕ್ರದಲ್ಲಿ ಬಂದು ತಮೋ ಪ್ರಧಾನ ಆಗಿದ್ದೀರ. ಕೊಯಿ ಸದೈವ್ ಸತೋ ಪ್ರಧಾನ್ ರಯೇ ಐಸಾ ಹೋತಾ ಹಿ ನಹಿ, ಯಾರೂ ಸದಾ ಸತೋ ಪ್ರಧಾನ ಆಗಿರಲು ಸಾಧ್ಯ ಇಲ್ಲ. ಹರ್ ಚೀಸ್ ನಯಿ ಸೆ ಫಿರ್ ಪುರಾನಿ ಹೋತಿ ಹೇ, ಏಕೆಂದರೆ ಪ್ರತಿಯೊಂದು ವಸ್ತು ಹೊಸದಿದ್ದು ಪುನಃ ಹಳೆಯದಾಗಲೇಬೇಕು. ತುಮ್ 24 ಕ್ಯಾರೆಟ್ ಸೋನಾತೆ ಅಬ್ 9 ಕ್ಯಾರೆಟ್ ಸೋನೆ ಕೆ ಜೇವರ್ ಬನ್ ಗಯೇ ಹೋ, ಫಿರ್ 24 ಕ್ಯಾರೆಟ್ ಬನ್ನಾ ಹೇ. ನೀವು ಮೊದಲು 24 ಕ್ಯಾರೆಟ್ ಚಿನ್ನ ಆಗಿದ್ದೀರಿ, ಈಗ 9 ಕ್ಯಾರೆಟ್ ಚಿನ್ನ ಆಗಿದ್ದೀರಾ. 9 ಕ್ಯಾರೆಟ್ ಚಿನ್ನದ ಆಭರಣ ನೀವೀಗ ಆಗಿದ್ದೀರಾ, ಪುನಃ ನೀವೀಗ 24 ಕ್ಯಾರೆಟ್ ಚಿನ್ನ ಆಗಬೇಕು. ಆತ್ಮ ಎಸಿ ಬನಿ ಹೇನ, ಆತ್ಮವೇ ಈ ರೀತಿ ಕಲೆಗಳನ್ನು ಕಳೆದುಕೊಂಡು ಅಸತ್ಯ ಚಿನ್ನ ಆಗಿದೆ ತಾನೆ. ಜೈಸಾ ಸೋನಾ ವೈಸಾ ಜೇವರ್ ಹೋತಾ ಹೇ, ಎಂತಹ ಚಿನ್ನ ಇರುತ್ತದೆಯೋ ಅಂಥದ್ದೇ ಆಭರಣ ತಯಾರಾಗುತ್ತದೆ. ಅಭಿ ಸಬ್ ಕಾಲೆ ಸಾವರೆ ಬನ್ ಗಯೇ ಹೇ, ಈಗ ಎಲ್ಲರೂ ಕಪ್ಪಾಗಿದ್ದೀರ, ಶ್ಯಾಮ ಆಗಿದ್ದೀರ. ಇಜ್ಜತ್ ರಕ್ನೆ ಕೆಲಿಯೇ ಕಾಲಾ ಅಕ್ಷರ್ ನಾ ಕಹ ಸಾವ್ರಾ ಕಹ ದೇತೆ, ನಿಮ್ಮ ಗೌರವವನ್ನು ಉಳಿಸುವುದಕ್ಕೋಸ್ಕರ ಪರಮಾತ್ಮ ತಂದೆ ನೀವು ಕಪ್ಪಾಗಿದ್ದೀರಾ ಎಂದು ಹೇಳುವುದಿಲ್ಲ, ಶ್ಯಾಮ ಆಗಿದ್ದೀರಾ ಎಂದು ಹೇಳುತ್ತಾರೆ. ಆತ್ಮ ತಮೋ ಪ್ರಧಾನ್ ಬಂದಿ ಹೇ, ಈಗ ಆತ್ಮ ತಮೋ ಪ್ರಧಾನ ಆಗಿದೆ. ಆತ್ಮ ಸತೋ ಪ್ರಧಾನ್ ಪ್ಯೂರ್ತಿ ಫಿರ್ ಕಿತ್ನಾ ಕಾದ್ ಪಡ್ ಗಯಿ ಹೇ, ಮೊದಲು ಆತ್ಮ ಸತೋ ಪ್ರಧಾನ ಆಗಿತ್ತು, ಪವಿತ್ರ ಆತ್ಮ ಆಗಿತ್ತು, ಈಗ ಆತ್ಮದಲ್ಲಿ ಎಷ್ಟೊಂದು ಕಲ್ಮಶ ಸೇರಿಕೊಂಡಿದೆ. ಅಭಿ ಫಿರ್ ಪ್ಯೂರ್ ಹೋನೆ ಕೆಲಿಯೆ ಬಾಬಾ ಯುಕ್ತಿ ಬದಲಾತೆ, ಈಗ ಪುನಃ ನಾವು ಪವಿತ್ರ ಆತ್ಮರಾಗಬೇಕು. ಅದಕ್ಕೋಸ್ಕರ ಪರಮಾತ್ಮ ತಂದೆ ನಮಗೆ ಯುಕ್ತಿಯನ್ನು ತಿಳಿಸುತ್ತಿದ್ದಾರೆ. ಯಾ ಹೇ ಯೋಗ ಅಗ್ನಿ ಇನ್ಸೇ ಹಿ ತುಮಾರಿ ಕಾದ್ ನಿಕಲ್ ಜಾಯೇಗಿ, ಇದು ಯೋಗದ ಅಗ್ನಿಯಾಗಿದೆ, ಯೋಗದ ಅಗ್ನಿಯಿಂದ ನಿಮ್ಮಲ್ಲಿರುವ ಕಲ್ಮಶ ಸಮಾಪ್ತಿಯಾಗುತ್ತದೆ. ಬಾಪ್ ಕೋ ಯಾದ್ ಕರ್ನಾ ಹೇ, ನೀವೀಗ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು. ಬಾಪ್ ಖುದ್ ಕಹತೆ ಹೇ ಮುಜೆ ಇಸ್ ಪ್ರಕಾರ ಯಾದ್ ಕರು, ಪರಮಾತ್ಮ ತಂದೆ ಸ್ವಯಂ ತಿಳಿಸುತ್ತಾರೆ, ನನ್ನನ್ನು ಈ ರೀತಿ ನೀವು ನೆನಪು ಮಾಡಿ. ಪತಿತ್ ಪಾವನ್ ಮೇ ಹು, ನಾನೇ ಪತಿತ ಪಾವನ ಆಗಿದ್ದೇನೆ. ತುಮ್ಕೋ ಅನೇಕ ಬಾರ್ ಹಮ್ನೆ ಪತಿತ್ ಸೆ ಪಾವನ್ ಬನಾಯಾ, ಅನೇಕ ಬಾರಿ ನಾನು ನಿಮ್ಮನ್ನು ಪತಿತರಿಂದ ಪಾವನರನ್ನಾಗಿ ಮಾಡಿದ್ದೇನೆ. ಯಾಬಿ ಪಹಲೆ ತುಮ್ ನಹಿ ಜಾನ್ತೇತೆ, ಮೊದಲು ನಿಮಗೂ ಕೂಡ ಈ ಮಾತಿನ ಬಗ್ಗೆ ಗೊತ್ತಿರಲಿಲ್ಲ. ಅಭಿ ತುಮ್ ಸಮಸ್ತೆ ಹು ಆಜ್ ಹಮ್ ಪತಿತ್ ಹೇ ಕಲ್ ಫಿರ್ ಪಾವನ್ ಹೊಂಗೆ, ಈಗ ನೀವು ತಿಳಿದುಕೊಂಡಿದ್ದೀರಾ. ಇಂದು ನಾವು ಪತಿತರಾಗಿದ್ದೇವೆ, ನಾಳೆ ನಾವು ಪುನಃ ಪಾವನ ಆಗುತ್ತೇವೆ. ಉನೋನೆ ತೋ ಕಲ್ಪ ಕಿ ಆಯು ಲಾಕೋ ವರ್ಷ ಲಿಕ್ ಮನುಷ್ಯಂಕೋ ಗೋರ್ ಅಂದ್ಯಾರೆ ಮೇ ಡಾಲ್ ದಿಯಾ ಹೇ, ಜಗತ್ತಿನ ಜನ ಕಲ್ಪದ ಆಯಸ್ಸನ್ನು ಲಕ್ಷಾಂತರ ವರ್ಷ ಎಂದು ಬರೆದು ಜಗತ್ತಿನ ಜನರನ್ನು ಘೋರ ಅಂಧಕಾರಕ್ಕೆ ತಳ್ಳಿಬಿಟ್ಟಿದ್ದಾರೆ. ಬಾಪ್ ಆಕರ್ ಅಚ್ಚಿ ರೀತಿ ಸಬ್ ಬಾತೆ ಸಂಜಾತೆ ಹೇ, ಈಗ ಪರಮಾತ್ಮ ತಂದೆ ಬಂದು ಪ್ರತಿಯೊಂದು ಮಾತನ್ನು ಬಹಳ ಚೆನ್ನಾಗಿ ತಿಳಿಸುತ್ತಾರೆ. ತುಂಬಚ್ಚೆ ಜಾನ್ತೆ ಹು ಹಮ್ಕೋ ಕೌನ್ ಪಡಾತೆ, ಈಗ ಮಕ್ಕಳಿಗೆ ಗೊತ್ತಿದೆ ನಮಗೆ ಯಾರು ಶಿಕ್ಷಣವನ್ನು ಓದಿಸುತ್ತಿದ್ದಾರೆ ಎಂದು. ಜ್ಞಾನ ಕಾ ಸಾಗರ್ ಪತಿ ಪಾವನ್ ಬಾಪ್
जो सभी का सद्गति दाता है, ज्ञानद सागर, पतित पावन आगिरुव परमात्म तंदे, अवरु सर्वरिगू सद्गतियन्नु नीडुव सद्गति दाता आगिद्दारे। मनुष्य भक्ति मार्ग में कितनी महिमा गाते हैं, परंतु उसका अर्थ नहीं जानते हैं। भक्ति मार्गदल्लि मनुष्यरु परमात्म तंदेगे एष्टोंदु महिमेयन्नु माडुत्तारे, आदरे आ महिमेय अर्थ जनरिगे गोत्तिल्ल। स्तुति करते हैं तो सभी को मिलाकर करते हैं। ಪರಮಾತ್ಮನಿಗೆ ಮಹಿಮೆಯನ್ನು ಮಾಡುವಾಗ ಎಲ್ಲಾ ದೇವತೆಗಳನ್ನು ಸೇರಿಸಿ ಮಹಿಮೆ ಮಾಡಿ ಬಿಡುತ್ತಾರೆ. ಜೈಸೆ ಗುಡ್ ಗುಡ್ ದಾನಿ ಕರ್ ದೇತೆ ಜಿಸ್ನೆ ಜೋ ಸಿಕಾಯ ವಾ ಕಂಟ್ ಕರ್ಲಿಯ. ಒಬ್ಬರು ಹೇಳಿದಂತೆ ಎಲ್ಲರೂ ಹೇಳಲು ಪ್ರಾರಂಭ ಮಾಡಿ ಬಿಡುತ್ತಾರೆ. ಎಲ್ಲರನ್ನೂ ಸೇರಿಸಿ ಮಹಿಮೆ ಮಾಡುತ್ತಾರೆ. ಯಾರಾದರೂ ಏನನ್ನಾದರೂ ಕಲಿಸಿದರೆ ಅದನ್ನೇ ಕಂಠಪಾಠ ಮಾಡಿಕೊಂಡು ಬಿಡುತ್ತಾರೆ. ಅಬ್ ಬಾಪ್ ಕಹತೆ ಜೋ ಕುಚ್ ಸೀಕೆ ಹೋ ವಾ ಸಬ್ ಬಾತೆ ಭೂಲ್ ಜಾವು ಜೀತೆ ಜೀ ಹಮಾರಾ ಬನು. ಈಗ ಪರಮಾತ್ಮ ತಂದೆ ತಿಳಿಸುತ್ತಿದ್ದಾರೆ, ಈ ಜಗತ್ತಿನಲ್ಲಿ ಏನೆಲ್ಲವನ್ನು ಕಲಿತಿದ್ದೀರೋ ಆ ಎಲ್ಲಾ ಮಾತನ್ನು ಮರೆತು ಬಿಡಿ. ಬದುಕಿರುವಾಗಲೇ ನನ್ನ ಮಕ್ಕಳಾಗಿ ಬಿಡಿ. ಗೃಹಸ್ಥ ವ್ಯವಹಾರ ಮೇ ರಹತೆ ಬಿ ಯುಕ್ತಿ ಸೇ ಚಲ್ನಾಹಿ. ಗೃಹಸ್ಥ ವ್ಯವಹಾರದಲ್ಲಿದ್ದರೂ ಕೂಡ ಯುಕ್ತಿಯಿಂದ ನಡೆದುಕೊಳ್ಳಬೇಕು. ಯಾದ್ ಏಕ್ ಬಾಪ್ ಕೋ ಹೀ ಕರ್ನಾಹಿ. ನಾವೀಗ ಒಬ್ಬ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು. ಉನ್ಕಾತೋ ಹೈಹಿ ಹಠಯೋಗ ತುಮ್ಹೋ ರಾಜ್ಯೋಗಿ. ಜಗತ್ತಿನ ಜನ ಹಠಯೋಗವನ್ನು ಮಾಡುತ್ತಾರೆ. ಆ ಸನ್ಯಾಸಿಗಳ ಯೋಗ ಹಠಯೋಗ ಆಗಿದೆ, ನೀವು ರಾಜಯೋಗಿಗಳಾಗಿದ್ದೀರಾ. ಗರ್ ವಾಲೋ ಕೋ ಬಿ ಐಸಿ ಶಿಕ್ಷಾ ದೇನಿ ತುಮಾರಿ ಚಲನ್ ಕೋ ದೇಖ್ ಐಸಾ ಫಾಲೋ ಕರೆ. ನಿಮ್ಮ ಮನೆಯಲ್ಲಿರುವವರಿಗೂ ಕೂಡ ನೀವು ಈ ರಾಜಯೋಗದ ಶಿಕ್ಷಣವನ್ನು ಕೊಡಬೇಕು. ನಿಮ್ಮ ನಡತೆಯನ್ನು ನೋಡಿ ಅವರು ನಿಮ್ಮನ್ನೇ ಅನುಕರಣೆ ಮಾಡಬೇಕು. ಕಬಿ ಆಪಸ್ ಮೇ ಲಡ್ನಾ ಜಗಡ್ನಾ ನಯೀಹೆ. ನೀವೀಗ ಪರಸ್ಪರ ಯಾವ ಕಾರಣಕ್ಕೂ ಜಗಳ ಆಡಬಾರದು, ಹೊಡೆದಾಡಬಾರದು. ಅಗರ್ ಲಡೆಂಗೇ ತೋ ಅವ್ರ ಸಬ್ ಕ್ಯಾ ಸಮಜೇಂಗೆ, ಇಸ್ಮೇ ತೋ ಬಹುತ್ ಕ್ರೋಧ ಹೇ. ನೀವೇನಾದರೂ ಜಗಳ ಆಡಿದರೆ ನಿಮ್ಮನ್ನು ನೋಡಿ ಬೇರೆಯವರು ಏನು ತಿಳಿದುಕೊಳ್ಳುತ್ತಾರೆ? ಇವರಲ್ಲಿ ಬಹಳ ಕ್ರೋಧ ಇದೆ ಎಂದು ತಿಳಿದುಕೊಳ್ಳುತ್ತಾರೆ. ತುಮಾರೆ ಮೇ ಕೋಯಿ ಬಿ ವಿಕಾರ್ ನಾರಹೆ. ಈಗ ನಿಮ್ಮಲ್ಲಿ ಯಾವ ವಿಕಾರಿ ಗುಣವೂ ಇರಬಾರದು. ಮನುಷ್ಯಂಕಿ ಬುದ್ಧಿ ಚೋಟ್ ಕರ್ನೆ ವಾಲಾ ಹೇ ಬೈಸ್ಕೋಪ್ ಸಿನಿಮಾ. ಮನುಷ್ಯರ ಬುದ್ಧಿಗೆ ಪೆಟ್ಟನ್ನು ಕೊಡುವಂತದ್ದು ಈ ಸಿನಿಮಾ ಆಗಿದೆ, ಫಿಲಂ ಆಗಿದೆ. ಯಾ ಜೈಸಾ ಏಕ್ ಹೆಲ್ ಹೆ. ಸಿನಿಮಾ ಅಂದರೆ ಇದು ಒಂದು ನರಕ ಆಗಿದೆ. ವಹ ಜಾನೆ ಸೇ ಹಿ ಬುದ್ಧಿ ಚಟ್ ಹೋ ಜಾತಿ ಹೆ. ಫಿಲಂ ನೋಡಲು ಹೋದ ತಕ್ಷಣ ಬುದ್ಧಿ ಶಕ್ತಿಯೇ ಸಮಾಪ್ತಿಯಾಗಿ ಬಿಡುತ್ತದೆ. ದುನಿಯಾ ಮೇ ಕಿತ್ನಾ ಗಂಧ ಹೆ. ಜಗತ್ತಿನಲ್ಲಿ ಎಷ್ಟೊಂದು ಕೊಳಕಿದೆ. ಏಕ್ ತರಫ್ ಗೌರ್ಮೆಂಟ್ ಕಾಯ್ದೆ ಪಾಸ್ ಕರ್ತಿ ಹೇ ಕಿ 18 ವರ್ಷಕ್ಕೆ ಅಂದರ್ ಕೋಯಿ ಶಾದಿ ನಾ ಕರೆ. ಫಿರ್ ಬಿ ಡೇರ್ ಕಿ ಡೇರ್ ಶಾದಿಯಾ ಹೋತಿ ರಹತಿ ಹೆ. ಒಂದು ಕಡೆ ಗೌರ್ಮೆಂಟ್ ಕಾಯ್ದೆಯನ್ನು ಪಾಸ್ ಮಾಡಿದೆ, 18 ವರ್ಷಕ್ಕಿಂತ ಸಣ್ಣವರು ಮದುವೆಯನ್ನು ಮಾಡಿಕೊಳ್ಳಬಾರದು, 18 ವರ್ಷಕ್ಕಿಂತ ಸಣ್ಣವರ ಮದುವೆಯನ್ನು ಮಾಡಬಾರದು ಎಂದು ಗೌರ್ಮೆಂಟ್ ಕಾಯ್ದೆಯನ್ನು ಹೊರಡಿಸಿದೆ. ಆದರೂ ಕೂಡ ಅನೇಕ ಸಣ್ಣ ಮಕ್ಕಳ ಮದುವೆ ಜಗತ್ತಿನಲ್ಲಿ ನಡೆಯುತ್ತಿರುತ್ತದೆ. ಗೋದ್ಮೆ ಬಚ್ಚೇಕೋ ಬಿಟಾಯೆ ಶಾದಿ ಕರಾತೆ ರಹತೆ. ಸಣ್ಣ ಮಗುವನ್ನು ಮಡಿಲಿನಲ್ಲಿ ಕೂರಿಸಿಕೊಂಡು ಆ ಮಗುವಿಗೆ ಮದುವೆಯನ್ನು ಮಾಡಿಸುತ್ತಾರೆ. ಅಭಿ ತುಮ್ ಜಾನ್ತೆ ಬಾಬಾ ಹಮ್ಕು ಇಸ್ ಚೀಚಿ ದುನಿಯಾಸೆ ಲೇ ಜಾತೆ. ಈಗ ನಿಮಗೆ ಗೊತ್ತಿದೆ, ಪರಮಾತ್ಮ ತಂದೆ ನಮ್ಮನ್ನು ಈ ಚೀಚಿ ಜಗತ್ತಿನಿಂದ ವಾಪಸ್ ಕರೆದುಕೊಂಡು ಹೋಗುತ್ತಾರೆ. ಹಮ್ಕೋ ಸ್ವರ್ಗ ಕಾ ಮಾಲಿಕ್ ಬನಾತೆ. ಪರಮಾತ್ಮ ತಂದೆ ನಮ್ಮನ್ನು ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ. ಬಾಪ್ ಕಹತ್ತೆ ಹೇ ನಷ್ಟ ಮೋಹ ಬಂಜಾವು ಸಿರ್ಫ್ ಮುಜೆ ಯಾದ್ ಕರು. ತಂದೆ ತಿಳಿಸುತ್ತಾರೆ, ನಷ್ಟಮೋಹಿಗಳಾಗಿ ಕೇವಲ ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ. ಕುಟುಂಬ ಪರಿವಾರ ಮೇ ರಹತೆ ಹುಯಿ ಮೇರೇಕೋ ಯಾದ್ ಕರು. ಕುಟುಂಬ ಪರಿವಾರದ ಮಧ್ಯದಲ್ಲಿದ್ದರೂ ಕೂಡ ನೀವು ತಂದೆಯಾದ ನನ್ನನ್ನು ನೆನಪು ಮಾಡಿ. ಕುಚ್ ಮೆಹನತ್ ಕರೆಂಗೆ ತಪ್ತೋ ವಿಶ್ವ ಕಾ ಮಾಲಿಕ್ ಬನೆಂಗೆ. ಸ್ವಲ್ಪ ಪರಿಶ್ರಮ ಪಟ್ಟಾಗ ವಿಶ್ವಕ್ಕೆ ಮಾಲೀಕರಾಗಬಹುದು. ಬಾಪ್ ಕಹತ್ತೆ ಹೇ ಮಾಮೇಕಂ ಯಾದ್ ಕರು ಅವ್ರ ಅಸುರಿ ಗುಂಡ್ ಚೋಡು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನನ್ನೊಬ್ಬನನ್ನೇ ನೆನಪು ಮಾಡಿ ಮತ್ತು ಅಸುರಿ ಗುಣಗಳನ್ನು ಸಮಾಪ್ತಿ ಮಾಡಿಕೊಳ್ಳಿ. ರೋಜ್ ರಾತ್ರಿಕು ಅಪ್ನಾ ಪೋತಾ ಮಿಲ್ ನಿಕಾಲು ಯಾ ತುಮಾರಾ ವ್ಯಾಪಾರ ಹೇ. ಪ್ರತಿದಿನ ರಾತ್ರಿ ನಿಮ್ಮ ಲೆಕ್ಕವನ್ನು ನೀವು ಬರೆಯಬೇಕು, ಇದು ನಿಮ್ಮ ವ್ಯಾಪಾರ ಆಗಿದೆ. ಯಾ ವಿರ್ಲಾ ಕೋಯಿ ವ್ಯಾಪಾರ ಕರೆ ಎಲ್ಲೋ ಕೆಲವರು ಮಾತ್ರ ಈ ವ್ಯಾಪಾರವನ್ನು ಮಾಡುತ್ತಾರೆ. ಏಕ್ ಸೆಕೆಂಡ್ ಮೇ ಕಂಗಾಲ್ಕು ಸಿರ್ತಾಜ್ ಬನಾ ದೇತೆ. ಯಾ ಜಾದೂ ಟಹರಾನ ಒಂದು ಸೆಕೆಂಡ್ ನಲ್ಲಿ ಕಂಗಾಲಾಗಿರುವ ನಿಮ್ಮನ್ನು ಪರಮಾತ್ಮ ತಂದೆ ಕಿರೀಟದಾರಿಯನ್ನಾಗಿ ಮಾಡುತ್ತಾರೆ. ಅಂದ ಮೇಲೆ ಇದು ಪರಮಾತ್ಮ ತಂದೆಯ ಜಾದು ಆಗಿದೆ ತಾನೆ. ಏಸೆ ಜಾದುಗಾರ್ ಕಾತು
ಹಾತ್ ಪಕಡ್ಲೇನಾ ಚಾಹಿ. ಇಂತಹ ಜಾದುವನ್ನು ಮಾಡುವಂತಹ ಪರಮಾತ್ಮ ತಂದೆಯ ಕೈಯನ್ನು ಹಿಡಿದುಕೊಂಡು ಬಿಡಬೇಕು. ಜೋ ಹಮ್ಕೋ ಯೋಗ ಬಲ್ಸೆ ಪತಿತ್ಸೆ ಪಾವನ್ ಬನಾತೆ. ಪರಮಾತ್ಮ ತಂದೆ ಯೋಗದ ಶಕ್ತಿಯಿಂದ ನಮ್ಮನ್ನು ಪತಿತರಿಂದ ಪಾವನ ಮಾಡುತ್ತಾರೆ. ದೂಸ್ರಾ ಕೋಯಿ ಬನಾನಾಸಕ್ಕೆ, ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ನಮ್ಮನ್ನು ಪಾವನ ಮಾಡಲು ಸಾಧ್ಯ ಇಲ್ಲ. ಗಂಗಾಜೀಸೆ ಕೋಯಿ ಪಾವನ್ ಬನ್ನಹಿ ಸಕ್ತ, ಗಂಗಾ ನದಿಯಲ್ಲಿ ಸ್ನಾನ ಮಾಡಿದ ತಕ್ಷಣ ಯಾರೂ ಪಾವನ ಆಗಲು ಸಾಧ್ಯ ಇಲ್ಲ. ತುಂ ಬಚ್ಚೊಮ್ಮೆ ಅಭಿ ಕಿತ್ನಾ ಜ್ಞಾನಹಿ, ಈಗ ಮಕ್ಕಳಾದ ನಿಮ್ಮಲ್ಲಿ ಎಷ್ಟೊಂದು ಜ್ಞಾನ ಇದೆ. ತುಮಾರೆ ಅಂದರ್ ಖುಷಿ ಹೋನಿ ಚಾಯಿ, ಬಾಬಾ ಫಿರ್ಸೆ ಆಯಾ ಹುವಾ ಹೇ, ಪರಮಾತ್ಮ ತಂದೆ ಈಗ ಪುನಃ ಬಂದಿದ್ದಾರೆ ಅನ್ನುವ ಮಾತಿನ ಖುಷಿ ನಿಮ್ಮ ಆಂತರ್ಯದಲ್ಲಿ ಸದಾ ಇರಬೇಕು. ದೇವಿಯೊಂಕೆ ಬಿ ಕಿತ್ನೆ ಚಿತ್ರ ಆದಿ ಬನಾತೆ, ಉನ್ಕೋ ಹತಿಯಾರ್ ದೇಕರ್ ಭಯಂಕರ್ ಬನಾ ದೇತೆ. ದೇವಿಯರ ಎಷ್ಟೊಂದು ಚಿತ್ರವನ್ನು ನಿರ್ಮಾಣ ಮಾಡುತ್ತಾರೆ, ನಂತರ ದೇವಿಯರ ಕೈಯಲ್ಲಿ ಆಯುಧಗಳನ್ನು ಕೊಟ್ಟು ಅವರನ್ನು ಭಯಾನಕ ರೂಪದಲ್ಲಿ ತೋರಿಸುತ್ತಾರೆ. ಬ್ರಹ್ಮಕೋ ಬಿ ಕಿತ್ನಿ ಬುಜಾಯೆ ದೇತೆ, ಅಬ್ ತುಮ್ ಸಮಜ್ತೆ ಹೋ, ಬ್ರಹ್ಮಕಿ ಬುಜಾಯೆ ತು ಲಾಕೋ ಹೋಗಿ. ಬ್ರಹ್ಮನಿಗೆ ಎಷ್ಟೊಂದು ಭುಜವನ್ನು ತೋರಿಸುತ್ತಾರೆ ಈಗ ನಿಮಗೆ ಗೊತ್ತಿದೆ. ಬ್ರಹ್ಮನಿಗೆ ಲಕ್ಷಾಂತರ ಭುಜಗಳಿದೆ. ಇತ್ನೆ ಸಬ್ ಬ್ರಹ್ಮ ಕುಮಾರ್ ಕುಮಾರಿಯ, ಯಾ ಬ್ರಹ್ಮಕಿ ಉತ್ಪತ್ತಿ ಹೇನ ತೋ ಪ್ರಜಾಪಿತ ಬ್ರಹ್ಮಕಿ ಇತ್ನಿ ಬುಜಾಯೇ ಹೇ. ಇಷ್ಟೆಲ್ಲಾ ಜನ ಬ್ರಹ್ಮ ಕುಮಾರ್ ಕುಮಾರಿಯರು ಬ್ರಹ್ಮನ ಉತ್ಪತ್ತಿಯಾಗಿದ್ದಾರೆ ತಾನೆ. ಅಂದ ಮೇಲೆ ಪ್ರಜಾಪಿತ ಬ್ರಹ್ಮನಿಗೆ ಇಷ್ಟೆಲ್ಲಾ ಭುಜಗಳಿದೆ. ಅಬ್ ತುಮ್ ಹೋ ರೂಪ ಬಸಂತ್, ನೀವೀಗ ರೂಪ ಬಸಂತ್ ಆಗಿದ್ದೀರ, ಜ್ಞಾನಿಗಳು ಯೋಗಿಗಳು ಆಗಿದ್ದೀರ. ತುಮಾರೇ ಮುಕ್ಸೆ ಸದೈವ್ ರತ್ನ ನಿಕಲ್ನೇ ಚಾಹಿ, ನಿಮ್ಮ ಬಾಯಿಂದ ಸದಾ ಜ್ಞಾನ ರತ್ನಗಳೇ ಬರಬೇಕು. ಸಿವಾಯ್ ಜ್ಞಾನ ರತ್ನ ಅವ್ರ ಕೋಯಿ ಬಾತ್ ನಹಿ, ಜ್ಞಾನ ರತ್ನಗಳನ್ನು ಬಿಟ್ಟು ಬೇರೆ ಯಾವ ಮಾತನ್ನು ನೀವು ಮಾತನಾಡಬಾರದು. ಇನ್ ರತ್ನೋಂಕಿ ಕೋಯಿ ವ್ಯಾಲ್ಯೂ ನಹಿ ಕರ್ ಸಕ್ತೆ, ಈ ಜ್ಞಾನ ರತ್ನಗಳಿಗೆ ಬೆಲೆಯನ್ನು ಕಟ್ಟಲು ಸಾಧ್ಯ ಇಲ್ಲ. ಬಾಪ್ ಕಹತ್ತೆ ಮನ್ ಮನಾಭವ್, ಬಾಪ್ ಕೋ ಯಾದ್ ಕರೋ ತೋ ದೇವತಾ ಬನೆಂಗೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮನ್ ಮನಾಭವ ಅಂದರೆ ತಂದೆಯಾದ ನನ್ನನ್ನು ನೆನಪು ಮಾಡಿ, ನನ್ನನ್ನು ನೆನಪು ಮಾಡುವುದರಿಂದ ನೀವು ದೇವತೆ ಆಗುತ್ತೀರ. ಅಚ್ಚ ಒಳ್ಳೆಯದು, ಮೀಟೆ ಮೀಟೆ ಸಿಕ್ಕಿಲದೆ ಬಚ್ಚೊಂ ಪ್ರತಿ, ಮಾತ್ ಪಿತಾ ಬಾಪ್ ದಾದಾ ಕಾ ಯಾದ್ ಪ್ಯಾರ್ ಔರ್ ಗುಡ್ ಮಾರ್ನಿಂಗ್, ರುಹಾನಿ ಬಾಪ್ ಕಿ ರುಹಾನಿ ಬಚ್ಚೊಂ ಕೋ ನಮಸ್ತೆ, ಹಮ್ ರುಹಾನಿ ಬಚ್ಚೊಂ ಕಿ ರುಹಾನಿ ಬಾಪ್ ದಾದಾ ಕೋ ಯಾದ್ ಪ್ಯಾರ್ ಔರ್ ಗುಡ್ ಮಾರ್ನಿಂಗ್, ನಮಸ್ತೆ ನಮಸ್ತೆ ನಮಸ್ತೆ. ರಾತ್ರಿ ಕ್ಲಾಸ್ 11/3/68 ರಾತ್ರಿ ಕ್ಲಾಸ್ ಆಗಿದೆ. ದಿನಾಂಕ 11/3/68. ತುಮಾರೆ ಪಾಸ್ ಪ್ರದರ್ಶನಿ ಕಾ ಉದ್ಘಾಟನ್ ಕರ್ನೆ ಕೆಲಿಯೇ ಬಡೇ ಬಡೇ ಲೋಗ್ ಆತೆ ಹೇ, ನಿಮ್ಮ ಬಳಿ ಪ್ರದರ್ಶನದ ಉದ್ಘಾಟನೆಯನ್ನು ಮಾಡುವುದಕ್ಕೋಸ್ಕರ ದೊಡ್ಡ ದೊಡ್ಡ ವ್ಯಕ್ತಿಗಳು ಬರುತ್ತಾರೆ. ವಾ ಸಿರ್ಫ್ ಇತ್ನಾ ಸಮಜ್ತೆ ಹೇ ಕಿ ಭಗವಾನ್ ಕೋ ಪಾನೇ ಕೆಲಿಯೇ ಇನ್ನೊನೆ ಯಾ ಅಚ್ಚಾ ರಾಸ್ತಾ ನಿಕಾಲಾ ಹೇ. ಉದ್ಘಾಟನೆ ಮಾಡುವಂತವರು ಕೇವಲ ಇಷ್ಟನ್ನು ಮಾತ್ರ ತಿಳಿದುಕೊಂಡಿರುತ್ತಾರೆ, ಭಗವಂತನನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಇವರು ಒಳ್ಳೆಯ ಮಾರ್ಗವನ್ನು ಹುಡುಕಿಕೊಂಡಿದ್ದಾರೆ. ಜೈಸೆ ಭಗವಾನ್ ಕಿ ಪ್ರಾಪ್ತಿ ಕೇಳಿ ಸತ್ಸಂಗ್ ಆದಿ ಕರ್ತೆ ಹೇ ವೇದ ಪಡ್ತೆ ಹೇ ವೈಸೆ ಯಾ ಬಿ ಇನ್ನೊನೆ ಯಾ ರಾಸ್ತಾ ಲಿಯಾ ಹೇ. ಹೇಗೆ ಭಕ್ತಿಯಲ್ಲಿ ಭಗವಂತನ ಪ್ರಾಪ್ತಿಯನ್ನು ಮಾಡಿಕೊಳ್ಳುವುದಕ್ಕೋಸ್ಕರ ಸತ್ಸಂಗವನ್ನು ಮಾಡುತ್ತಾರೆ, ವೇದವನ್ನು ಓದುತ್ತಾರೆ, ಅದೇ ರೀತಿ ಈ ಬ್ರಹ್ಮ ಕುಮಾರಿಯರು ಕೂಡ ಪರಮಾತ್ಮನನ್ನು ಪಡೆದುಕೊಳ್ಳಲು ಈ ಮಾರ್ಗದಂತೆ ನಡೆಯುತ್ತಿದ್ದಾರೆ ಎಂದು ಅವರು ತಿಳಿದುಕೊಳ್ಳುತ್ತಾರೆ. ಬಾಕಿ ಯಾನೈ ಸಮಸ್ತೇಕಿ ಇನ್ನೊಂಕೋ ಭಗವಾನ್ ಪಡಾತೆ ಹೇ. ಆದರೆ ಉದ್ಘಾಟನೆ ಮಾಡಲು ಬಂದವರಿಗೆ ನಿಮಗೆ ಭಗವಂತನೇ ಓದಿಸುತ್ತಿದ್ದಾರೆ ಅನ್ನುವುದು ಗೊತ್ತಿರುವುದಿಲ್ಲ. ಸಿರ್ಫ್ ಅಚ್ಚಾ ಕರ್ಮ ಕರ್ತೆ ಹೇ ಪವಿತ್ರತಾ ಹೇ ಅವ್ರ ಭಗವಾನ್ ಸೆ ಮಿಲಾತೆ ಹೇ. ಇನ್ ದೇವಿಯೋನೆ ಅಚ್ಚಾ ರಾಸ್ತಾ ನಿಕಾಲಾ ಹೇ ಬಸ್, ಕೇವಲ ಇಷ್ಟನ್ನೇ ಹೇಳುತ್ತಾರೆ. ಇವರು ಒಳ್ಳೆಯ ಕರ್ಮವನ್ನು ಮಾಡುತ್ತಾರೆ, ಇವರು ಪವಿತ್ರರಾಗಿ ಇದ್ದಾರೆ, ಭಗವಂತನ ಜೊತೆ ಮಿಲನವನ್ನು ಮಾಡಿಸುವವರು ಇವರಾಗಿದ್ದಾರೆ. ಈ ದೇವಿಯರು ಭಗವಂತನ ಜೊತೆ ಮಿಲನ ಮಾಡುವುದಕ್ಕೋಸ್ಕರ ಒಳ್ಳೆಯ ಮಾರ್ಗವನ್ನು ಕಂಡುಹಿಡಿದಿದ್ದಾರೆ ಎಂದು ಮಾತ್ರ ಅವರು ಹೇಳುತ್ತಾರೆ. ಜಿನ್ಸೆ ಉದ್ಘಾಟನ್ ಕರಾಯಾ ಜಾತಾ ಹೇ ಮಾತು ಅಪ್ನೇ ಕೋ ಬಹುತ್ ಊಂಚ್ ಸಮಜ್ತೆ ಹೇ. ಯಾರ ಮೂಲಕ ನೀವು ಉದ್ಘಾಟನೆಯನ್ನು ಮಾಡಿಸುತ್ತೀರೋ ಉದ್ಘಾಟನೆ ಮಾಡುವವರು ತಮ್ಮನ್ನು ತಾವು ಬಹಳ ಶ್ರೇಷ್ಠರು ಎಂದು ತಿಳಿದುಕೊಳ್ಳುತ್ತಾರೆ. ಕೋಯಿ ಬಡೇ ಬಡೇ ಆದ್ಮಿ ಬಾಬಾ ಕೆಲಿಯೇ ಕಹತ್ತೆ ಹೇ, ಕೋಯಿ ಮಹಾನ್ ಪುರುಷ್ ಹೇ ಉನ್ಸೆ ಜಾಕರ್ ಮಿಲೆ. ಕೆಲವು ದೊಡ್ಡ ದೊಡ್ಡ ವ್ಯಕ್ತಿಗಳು ಬ್ರಹ್ಮ ತಂದೆಯನ್ನು ನೋಡಿ ತಿಳಿದುಕೊಳ್ಳುತ್ತಾರೆ ಇವರು ಮಹಾನ್ ಪುರುಷ ಆಗಿದ್ದಾರೆ, ಹೋಗಿ ಇವರ ಜೊತೆ ಮಿಲನ ಮಾಡಬೇಕು ಎಂದು. ಬಾಬಾ ತೋ ಕಹತ್ತೆ ಹೇ ಪಹಲೆ ಫಾರಂ ಬರಾಕರ್ ಬೇಜ, ಪರಮಾತ್ಮ ತಂದೆ ತಿಳಿಸುತ್ತಾರೆ ಯಾರೇ ಬಂದರೂ ಮೊದಲು ಫಾರಂ ಅನ್ನು ತುಂಬಿಸಿಕೊಂಡು
ನಂತರ ಅವರನ್ನು ತಂದೆಯ ಬಳಿ ಕಳಿಸಿ. ಪಹಲೇತೋ ತುಂಬ ಚೊಂಕು ಉನ್ಕೋ ಪೂರಾ ಬಾಪ್ ಕಾ ಪರಿಚಯ ದೇನಾಹಿ. ಮೊದಲು ಮಕ್ಕಳಾದ ನೀವು ಹೊಸಬರಿಗೆ ತಂದೆಯ ಸಂಪೂರ್ಣ ಪರಿಚಯವನ್ನು ಕೊಡಿ. ಪರಿಚಯ ಬಿಗರ್ ಕ್ಯಾ ಆಕರ್ ಕರೆಂಗೆ. ತಂದೆಯ ಪರಿಚಯವನ್ನೇ ತಿಳಿದುಕೊಳ್ಳದೆ ತಂದೆಯ ಸಮ್ಮುಖಕ್ಕೆ ಬಂದು ಅವರು ಏನನ್ನು ಮಾಡಲು ಸಾಧ್ಯ? ಶುಬಾಬಾ ಸೇತು ಸಬ್ ಮಿಲ್ ಸಕೆ ಜಬ್ ಪೆಹಲೆ ಪೂರಾ ನಿಶ್ಚಯ ಹೋ. ಯಾವಾಗ ತಂದೆಯ ಬಗ್ಗೆ ಸಂಪೂರ್ಣ ನಿಶ್ಚಯ ಆಗುತ್ತದೆಯೋ ಆಗ ಮಾತ್ರ ಅವರು ಶಿವ ತಂದೆಯ ಜೊತೆ ಮಿಲನ ಮಾಡಲು ಸಾಧ್ಯ. ಬಿಗರ್ ಪಹಚಾನ್ ಮಿಲ್ಕರ್ ಕ್ಯಾ ಕರೆಂಗೆ. ತಂದೆಯ ಬಗ್ಗೆ ತಿಳಿದುಕೊಳ್ಳದೆ ತಂದೆಯ ಜೊತೆ ಮಿಲನ ಮಾಡಿ ಅವರು ಏನು ಮಾಡಲು ಸಾಧ್ಯ? ಕೈ ಸೌಕಾರ ಆತೆ ಹೇ ಸಮಜತೆ ಹೇ ಹಮ್ ಇನೆ ಕುಚ್ ದೇವೆ. ಕೆಲವರು ಶ್ರೀಮಂತರು ಬರುತ್ತಾರೆ, ಆ ಶ್ರೀಮಂತರು ತಿಳಿದುಕೊಳ್ಳುತ್ತಾರೆ ನಾವು ಇವರಿಗೆ ಸ್ವಲ್ಪ ಏನನ್ನಾದರೂ ಕೊಡಬೇಕು ಎಂದು. ಗರೀಬ್ ಕೊಯಿ ಏಕ್ ರೂಪಾಯಿ ದೇತೆ ಹೇ, ಸಹುಕಾರ್ ಸೌ ರೂಪಾಯಿ ದೇತೆ ಹೇ. ಗರೀಬೋ ಕಾ ಏಕ್ ರೂಪಾಯಿ ವ್ಯಾಲ್ಯೂಬಲ್ ಹೋ ಜಾತಾ ಹೇ. ಇಲ್ಲಿ ಬರುವ ಬಡವರು 1 ರೂಪಾಯಿ ಕೊಡುತ್ತಾರೆ, ಶ್ರೀಮಂತರು 100 ರೂಪಾಯಿ ಕೊಡುತ್ತಾರೆ. ಪರಮಾತ್ಮ ತಂದೆಯ ದೃಷ್ಟಿಯಲ್ಲಿ ಬಡವರ 1 ರೂಪಾಯಿ ಬಹಳಷ್ಟು ಬೆಲೆ ಬಾಳುವಂತದ್ದಾಗಿದೆ. ವೇ ಸಹುಕಾರ್ ಲೋಕ್ತು ಕಬ್ ಯಾತ್ಕಿ ಯಾತ್ರಾ ಮೇ ಯಥಾರ್ಥ ರೀತಿ ರಹನಾಸಕೆ ವಾ ಆತ್ಮ ಅಭಿಮಾನಿ ಬನ್ನಾಸಕೆ. ಏಕೆಂದರೆ ಆ ಶ್ರೀಮಂತರು ಯಥಾರ್ಥ ರೂಪದಲ್ಲಿ ನೆನಪಿನ ಯಾತ್ರೆಯಲ್ಲಿ ಸ್ಥಿತ ಆಗಲು ಆಗುವುದಿಲ್ಲ. ಶ್ರೀಮಂತರು ಎಂದೂ ಆತ್ಮ ಅಭಿಮಾನಿ ಆಗುವುದಿಲ್ಲ. ಪಹಲೆ ತೋ ಪತಿತ್ಸೆ ಪಾವನ್ ಕೈಸೆ ಬನ್ನಾಹಿ ವಾ ಲಿಕ್ಕರ್ ದೇನಾಹಿ. ಮೊಟ್ಟ ಮೊದಲು ಪತಿತರಿಂದ ಪಾವನ ಆಗುವುದು ಹೇಗೆ ಎಂದು ಅವರು ನಿಮಗೆ ಬರೆದು ಕೊಡಬೇಕು. ತಮೋ ಪ್ರಧಾನ್ ಸೆ ಸತೋ ಪ್ರಧಾನ್ ಬನ್ನಾಹಿ, ತಮೋ ಪ್ರಧಾನರಿಂದ ಸತೋ ಪ್ರಧಾನ ಆಗಬೇಕು. ಇಸ್ಮೇ ಪ್ರೇರಣಾ ಆದಿ ಕಿ ಕೋಯಿ ಬಾತ್ ಹಿ ನಹಿ. ಇಲ್ಲಿ ಪ್ರೇರಣೆಯ ಮಾತೇ ಇಲ್ಲ. ಬಾಪ್ ಕಹತೆ ಮಾಮೇ ಕಂ ಯಾದ್ ಕರೋ ತೋ ಜಂಕ್ ನಿಕಲ್ ಜಾಯೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನನ್ನೊಬ್ಬನನ್ನೇ ನೆನಪು ಮಾಡಿ, ಆಗ ನಿಮ್ಮಲ್ಲಿರುವ ಕಲ್ಮಶ ದೂರ ಆಗುತ್ತದೆ. ಪ್ರದರ್ಶನಿ ಆದಿ ದೇಖನೆ ಆತೆ ಪರಂತು ಫಿರ್ ದೋ ತೀನ್ ಬಾರ್ ಆಕರ್ ಸಮಜೆ ತಬ್ ಸಮಜ್ನಾ ಚಾಯೆ ಇನ್ಕೋ ಕುಚ್ ತೀರ್ ಲಗಾ ಹೇ. ಪ್ರದರ್ಶನವನ್ನು ನೋಡಲು ಅನೇಕರು ಬರುತ್ತಾರೆ, ಅದರಲ್ಲೂ ಕೆಲವರು 2 ಬಾರಿ 3 ಬಾರಿ ಬಂದು ಜ್ಞಾನವನ್ನು ಕೇಳುತ್ತಾರೆ. ಅಂತವರನ್ನು ನೋಡಿ ತಿಳಿದುಕೊಳ್ಳಬೇಕು ಇವರಿಗೆ ಸ್ವಲ್ಪ ಜ್ಞಾನದ ಬಾಣ ನಾಟಿದೆ ಎಂದು. ದೇವತಾ ಧರ್ಮ ಕಾಹೆ ಇಸ್ನೇ ಭಕ್ತಿ ಅಚ್ಚಿ ಕಿಹೆ. ಇವರು ದೇವತಾ ಧರ್ಮದ ಆತ್ಮ ಆಗಿದ್ದಾರೆ, ಇವರು ಬಹಳ ಚೆನ್ನಾಗಿ ಭಕ್ತಿಯನ್ನು ಮಾಡಿದ್ದಾರೆ, ಅದಕ್ಕೋಸ್ಕರ ಜ್ಞಾನ ಇವರಿಗೆ ಅರ್ಥ ಆಗುತ್ತಾ ಇದೆ. ಬಲ್ ಕೋಯಿ ಕೋ ಅಚ್ಚಾ ಲಗ್ತಾ ಹೇ ಪರಂತು ಲಕ್ಷಕೋ ಪಕಡಾ ನಯಿ ಹೇ ತೋ ವಾ ಕಿಸ್ ಕಾಮ್ ಕ. ಕೆಲವರಿಗೆ ಜ್ಞಾನ ಇಷ್ಟ ಆಗುತ್ತದೆ, ಆದರೆ ಗುರಿಯನ್ನು ಅವರು ಧಾರಣೆ ಮಾಡಿಕೊಳ್ಳುವುದಿಲ್ಲ. ಯಾರು ಗುರಿಯನ್ನು ಇಟ್ಟುಕೊಳ್ಳುವುದಿಲ್ಲವೋ ಅವರು ಯಾವ ಕೆಲಸಕ್ಕೂ ಬರುವುದಿಲ್ಲ. ಯಾತೋ ತುಂಬಚ್ಚೆ ಜಾನ್ತೆ ಡ್ರಾಮಾ ಚಲ್ತಾ ರಹತ್ತಾ ಹೇ. ಈಗ ಮಕ್ಕಳಿಗೆ ಗೊತ್ತಿದೆ, ನಾಟಕ ನಡೆಯುತ್ತಾ ಇರುತ್ತದೆ. ಜೋ ಕುಚ್ ಚಲ್ ರಹಾ ಹೇ ಬುದ್ಧಿ ಸೆ ಸಮಜತೆ ಹೇ ಕ್ಯಾ ಹೋ ರಹಾ ಹೇ. ಈ ನಾಟಕದಲ್ಲಿ ಏನೆಲ್ಲ ನಡೆಯುತ್ತಿದೆ ನೀವು ಬುದ್ಧಿಯಿಂದ ತಿಳಿದುಕೊಂಡಿದ್ದೀರಾ, ಇಲ್ಲಿ ಏನು ನಡೆಯುತ್ತಾ ಇದೆ ಎಂದು. ತುಮಾರಿ ಬುದ್ಧಿ ಮೇ ಚಕ್ರ ಚಲ್ತಾ ರಹತ್ತಾ ಹೇ ರಿಪೀಟ್ ಹೋತಾ ರಹತ್ತಾ ಹೇ. ಈಗ ನಿಮ್ಮ ಬುದ್ಧಿಯಲ್ಲಿ ಈ ಸೃಷ್ಟಿ ನಾಟಕ ಚಕ್ರ ತಿರುಗುತ್ತಿರುತ್ತದೆ, ನಾಟಕ ಚಕ್ರ ನಿಮ್ಮ ಬುದ್ಧಿಯಲ್ಲಿ ಪುನರಾವರ್ತನೆ ಆಗುತ್ತಿರುತ್ತದೆ. ಜಿನೋನೆ ಜೋ ಕುಚ್ ಕಿಯಾ ಹೇ ಸೋ ಕರ್ತೆ ಹೇ. ಯಾರು ಏನೆಲ್ಲವನ್ನು ಮಾಡಿದ್ದಾರೋ ಅವರು ಪುನಃ ಮಾಡುತ್ತಿರುತ್ತಾರೆ. ಬಾಬಾ ಕೋಯಿ ಸೆ ಲೇವೆ ನಾ ಲೇವೆ ಉನ್ಕೆ ಹಾತ್ಮೆ ಹೇ. ಯಾರಿಂದಲಾದರೂ ಏನನ್ನಾದರೂ ತೆಗೆದುಕೊಳ್ಳುವುದು ಅಥವಾ ತೆಗೆದುಕೊಳ್ಳದೇ ಇರುವುದು ಇದು ಪರಮಾತ್ಮ ತಂದೆಯ ಕೈಯಲ್ಲಿ ಇದೆ. ಯಾರಾದರೂ ಏನನ್ನಾದರೂ ಕೊಡಲು ಬಂದಾಗ ತೆಗೆದುಕೊಳ್ಳುವುದು ಬಿಡುವುದು ಪರಮಾತ್ಮ ತಂದೆಯ ಇಷ್ಟ ಆಗಿದೆ. ಬಲ್ ಅಭಿ ಸೆಂಟರ್ ಆದಿ ಕುಲ್ತೆ ಹೇ ಪೈಸೆ ಕಾಮ್ಮೆ ಆತೆ ಹೇ. ಈಗ ಇನ್ನೂ ಸೆಂಟರ್ಗಳು ಓಪನ್ ಆಗುತ್ತಾ ಇದೆ, ಆದ್ದರಿಂದ ಅವರು ಕೊಡುವ ಹಣ ಕೆಲಸಕ್ಕೆ ಬರುತ್ತದೆ. ಜಬ್ ತುಮಾರಾ ಪ್ರಭಾವ್ ನಿಕ್ಲೇಗಾ ಫಿರ್ ಪೈಸಾ ಕ್ಯಾ ಕರೆಂಗೆ. ಯಾವಾಗ ಜಗತ್ತಿನಲ್ಲಿ ನಿಮ್ಮ ಪ್ರಭಾವ ಜಾಸ್ತಿ ಆಗುತ್ತದೆಯೋ ಆಗ ಅವರು ನೀಡುವ ಹಣವನ್ನು ತೆಗೆದುಕೊಂಡು ನೀವೇನು ಮಾಡುತ್ತೀರಾ? ಮೂಲ ಬಾತ್ ಹೇ ಪತಿತ್ಸೆ ಪಾವನ್ ಬನ್ನ. ಇಲ್ಲಿ ಮುಖ್ಯ ಮಾತು ಅಂದರೆ ಪತಿತರಿಂದ ಪಾವನ ಆಗಬೇಕು. ಮಾತು ಬಡಾ ಮುಷ್ಕಿಲ್ ಹೇ ಇಸ್ಮೇ ಲಗ್ ಜಾಯೆ. ಪತಿತರಿಂದ ಪಾವನ ಆಗುವುದು ಬಹಳ ಕಷ್ಟದ ಕೆಲಸ ಆಗಿದೆ, ಇದರಲ್ಲೇ ನೀವು ತೊಡಗಿ ಬಿಡಬೇಕು. ಹಮ್ಕೋ ತೋ ಬಾಪ್ ಕೋ ಯಾದ್ ಕರ್ನಾ ಹೇ. ನಾವೀಗ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು. ರೋಟಿ ಕಾವೆ ಅವ್ರ ಬಾಪ್ ಕೋ ಯಾದ್ ಕರೆ. ರೊಟ್ಟಿಯನ್ನು ತಿನ್ನಬೇಕು ಮತ್ತು ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು. ಸಮಜೇಂಗೆ ಪಹಲೆ ಹಮ್ ಬಾಪ್ ಸೆ ವರ್ಸಾತೋ ಲೇವೆ. ನಾವು ಮೊದಲು ಪರಮಾತ್ಮ ತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳಬೇಕು ಅನ್ನುವುದು ಅವರಿಗೆ ಅರ್ಥ ಆಗಬೇಕು. ಹಮ್ ಆತ್ಮಾ ಹೇ ಪಹಲೆ ತು ಯಾ ಪಕ್ಕಾ ಕರ್ನಾ ಚಾಹಿಯೇ.
ನಾನು ಆತ್ಮನಾಗಿದ್ದೇನೆ ಅನ್ನುವ ಮಾತನ್ನು ಮೊದಲು ಪಕ್ಕಾ ಮಾಡಿಕೊಳ್ಳಬೇಕು. ಏಸ್ ಜಬ್ ಕೋಯಿ ನಿಕ್ಲೆ ತಪ್ ತೀಕಿ ದೌಡಿ ಪಹನ್ಸಕ್ಕೆ, ಇಂಥವರು ಹುಟ್ಟಿಕೊಂಡರೆ ಅವರು ತೀಕ್ಷ್ಣವಾಗಿ ಈ ರೇಸ್ನಲ್ಲಿ ಮುಂದೆ ಹೋಗಲು ಸಾಧ್ಯ. ವಾಸ್ತವಮೇ ತುಂಬಚ್ಚೆ ಸಾರೆ ವಿಶ್ವಕ್ಕೋ ಯೋಗ ಬಲ್ಸೆ ಪವಿತ್ರ ಬನಾತೆ ತೋ ಬಚ್ಚೋಂಕೋ ಕಿತ್ನಾ ನಶಾ ರಹನಾ ಚಹಿ. ವಾಸ್ತವದಲ್ಲಿ ನೋಡಿದರೆ ಮಕ್ಕಳಾದ ನೀವು ಇಡೀ ವಿಶ್ವವನ್ನೇ ಯೋಗದ ಶಕ್ತಿಯಿಂದ ಪವಿತ್ರ ಮಾಡುತ್ತೀರ. ಅಂದ ಮೇಲೆ ಮಕ್ಕಳಿಗೆ ಎಷ್ಟೊಂದು ನಶೆ ಇರಬೇಕು. ಮೂಲ ಬಾತ್ ಹೈಹಿ ಪವಿತ್ರತಾಕಿ, ಇಲ್ಲಿ ಮುಖ್ಯ ಮಾತೆ ಪವಿತ್ರತೆಯದ್ದಾಗಿದೆ. ಯಹ ಪಡಾಯಾ ಹಿ ಜಾತಾ ಹೆ ಅವ್ರ ಪವಿತ್ರ ಬಿ ಬನ್ನಾ ಹೋತಾ ಹೆ ಸ್ವಚ್ಛ ಬಿ ರಹನಾ ಹೆ. ಇಲ್ಲಿ ಶಿಕ್ಷಣವನ್ನು ಓದಿಸಲಾಗುತ್ತದೆ. ನೀವೀಗ ಪವಿತ್ರರಾಗಬೇಕು ಮತ್ತು ಸ್ವಚ್ಛತೆ ಉಳ್ಳವರಾಗಿರಬೇಕು, ಶುದ್ಧ ಆಗಿರಬೇಕು. ಅಂದರ್ ಮೇ ಅವ್ರ ಕೋಯಿ ಬಾತ್ ಯಾದ್ನಹಿ ರಹನಿ ಚಾಹಿಯೇ. ಪರಮಾತ್ಮ ತಂದೆಯ ನೆನಪನ್ನು ಬಿಟ್ಟು ಆಂತರ್ಯದಲ್ಲಿ ಬೇರೆ ಯಾವ ಮಾತಿನ ನೆನಪು ಇರಬಾರದು. ಬಚ್ಚೊಂಕೋ ಸಂಜಾಯಾ ಜಾತಾ ಹೆ ಅಶರೀರಿ ಭವ. ಪರಮಾತ್ಮ ತಂದೆ ಮಕ್ಕಳಿಗೆ ಅಶರೀರಿ ಆಗಿ ಎಂದು ತಿಳಿಸುತ್ತಿದ್ದಾರೆ. ಯಹ ತುಮ್ ಪಾರ್ಟ್ ಬಜಾನೆ ಆಯೇಹು, ನೀವೀಗ ಇಲ್ಲಿಗೆ ಪಾತ್ರವನ್ನು ಅಭಿನಯ ಮಾಡುವುದಕ್ಕೋಸ್ಕರ ಬಂದಿದ್ದೀರಾ. ಸಬೀಕೋ ಅಪ್ನಾ ಅಪ್ನಾ ಪಾರ್ಟ್ ಬಜಾನಾ ಹೆ, ಎಲ್ಲರೂ ತಮ್ಮ ತಮ್ಮ ಪಾತ್ರವನ್ನು ಅಭಿನಯ ಮಾಡಲೇಬೇಕು. ಯ ನಾಲೆಜ್ ಬುದ್ಧಿ ಮೇ ರಹನಿ ಚಾಹಿ, ಈ ಜ್ಞಾನವನ್ನು ನೀವೀಗ ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಳ್ಳಬೇಕು. ಸಿಡಿ ಪರ್ಬಿ ತುಮ್ ಸಂಜಾ ಸಕ್ತೆ ಹು, ಏಣಿಯ ಬಗ್ಗೆ ನೀವು ಅನ್ಯರಿಗೆ ತಿಳಿಸಬಹುದು. ರಾವಣ ರಾಜ್ಯ ಹೈಹಿ ಪತಿತ್, ರಾಮ ರಾಜ್ಯ ಹೇ ಪಾವನ್. ರಾವಣ ರಾಜ್ಯ ಪತಿತ ಜಗತ್ತಾಗಿದೆ, ರಾಮರಾಜ್ಯ ಪಾವನ ಜಗತ್ತಾಗಿದೆ. ಫಿರ್ ಪತಿತ್ ಸೆ ಪಾವನ್ ಕೈಸೆ ಬನಿ, ಐಸಿ ಐಸಿ ಬಾತೋ ಮೇ ರಮಣ್ ಕರ್ನಾ ಚಾಯಿ, ಇಸ್ಕೋ ಹಿ ವಿಚಾರ ಸಾಗರ್ ಮಂಥನ್ ಕಹ ಜಾತಾ ಹೆ. ಪುನಃ ನಾವು ಪತಿತರಿಂದ ಹೇಗೆ ಪಾವನ ಆಗುವುದು, ಇಂತಹ ಮಾತಿನ ಬಗ್ಗೆ ವಿಚಾರ ಮಾಡುತ್ತಿರಬೇಕು. ಇದಕ್ಕೆ ವಿಚಾರ ಸಾಗರ ಮಂಥನ ಎಂದು ಕರೆಯಲಾಗುತ್ತದೆ. ಚೌರಾಸಿ ಕಾ ಚಕ್ರ ಯಾದಾನಾ ಚಾಹಿ, 84 ಜನ್ಮದ ಚಕ್ರ ನಿಮಗೆ ನೆನಪಿಗೆ ಬರಬೇಕು. ಬಾಪ್ನೇ ಕಹಾ ಹೇ ಮುಜೆ ಯಾದ್ ಕರು, ಯಾ ಹೇ ರುಹಾನಿ ಯಾತ್ರ. ಪರಮಾತ್ಮ ತಂದೆ ತಿಳಿಸಿದ್ದಾರೆ, ತಂದೆಯಾದ ನನ್ನನ್ನು ನೆನಪು ಮಾಡಿ. ತಂದೆಯನ್ನು ನೆನಪು ಮಾಡುವ ಯಾತ್ರೆಗೆ ಆತ್ಮಿಕ ಯಾತ್ರೆ ಎಂದು ಕರೆಯಲಾಗುತ್ತದೆ. ಬಾಪ್ ಕಿ ಯಾದ್ ಸೇ ಹಿ ವಿಕರ್ಮ ವಿನಾಶ್ ಹೋತೆ, ಪರಮಾತ್ಮ ತಂದೆಯ ನೆನಪಿನಿಂದ ನಮ್ಮ ವಿಕರ್ಮಗಳು ವಿನಾಶ ಆಗುತ್ತದೆ. ಉನ್ ಜಿಸ್ಮಾನಿ ಯಾತ್ರಾಂಸೆ ಅವ್ರ ಹಿ ವಿಕರ್ಮ ಬಂತೆ, ಶಾರೀರಿಕ ಯಾತ್ರೆಯನ್ನು ಮಾಡುವುದರಿಂದ ಇನ್ನೂ ಹೆಚ್ಚು ವಿಕರ್ಮ ನಮ್ಮಿಂದ ಆಗುತ್ತದೆ. ಬೋಲೋ ಯಾ ತಾಬೀಜ್ ಹೆ, ಇಸ್ಕೋ ಸಮಜೆಂಗೆ ತೋ ಸಬಿ ದುಃಖ ದೂರ್ ಹೋ ಜಾಯಂಗೆ. ಅವರಿಗೆ ತಿಳಿಸಬೇಕು, ಮನ್ ಮನಾಭವ ಅನ್ನುವಂಥದ್ದು ಒಂದು ಯಂತ್ರ ಆಗಿದೆ, ಒಂದು ತಾಯತ ಆಗಿದೆ. ಇದರ ಬಗ್ಗೆ ತಿಳಿದುಕೊಳ್ಳುವುದರಿಂದ ನಿಮ್ಮ ಎಲ್ಲಾ ದುಃಖ ದೂರ ಆಗುತ್ತದೆ. ತಾಬೀಜ್ ಪೆಹೆಂತೆ ಹಿ ಹೆ ದುಃಖ ದೂರ್ ಹೋನೆಲಿಯೇ, ದುಃಖವನ್ನು ದೂರ ಮಾಡಿಕೊಳ್ಳುವುದಕ್ಕೋಸ್ಕರ ಜಗತ್ತಿನ ಜನ ತಾಯತವನ್ನು ಕಟ್ಟಿಕೊಳ್ಳುತ್ತಾರೆ. ಪರಮಾತ್ಮ ತಂದೆಯ ನೆನಪೇ ನಿಜವಾದ ತಾಯತ ಆಗಿದೆ, ಅದರಿಂದ ದುಃಖ ದೂರ ಆಗುತ್ತದೆ. ಅಚ್ಚ ಒಳ್ಳೆಯದು. ಮೀಟೆ ಮೀಟೆ ಸಿಕ್ಕಿಲದೆ ಬಚ್ಚೋಂ ಪ್ರತಿ ಮಾತ್ ಪಿತಾ ಬಾಪ್ ತಾದಾಕ ಯಾತ್ ಪ್ಯಾರ್ ಅವ್ರ ಗುಡ್ ನೈಟ್. ಧಾರಣಾ ಕಿಳಿಯೇ ಮುಖ್ಯ ಸಾರ್, ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ನಷ್ಟ ಮೋಹಾ ಬನ್ ಬಾಪ್ ಕೋ ಯಾತ್ ಕರ್ನಾ ಹೆ, ನಷ್ಟ ಮೋಹಿಗಳಾಗಿ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು. ಕುಟುಂಬ ಪರಿವಾರ ಮೇ ರಹತೆ ವಿಶ್ವ ಕಾ ಮಾಲಿಕ್ ಬನ್ನೇ ಕೆಲಿಯೇ ಮೆಹನತ್ ಕರ್ನೇ. ಕುಟುಂಬ ಪರಿವಾರದ ಮಧ್ಯದಲ್ಲಿದ್ದರೂ ಕೂಡ ವಿಶ್ವದ ಮಾಲೀಕರಾಗುವುದಕ್ಕೋಸ್ಕರ ಪರಿಶ್ರಮವನ್ನು ಪಡಬೇಕು. ಅವಗುಣೋಂಕು ಚೋಡ್ತೆ ಜಾನಾ ಹೆ, ಅವಗುಣಗಳನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು. ಸೆಕೆಂಡ್ ಪಾಯಿಂಟ್, ಅಪ್ನಿ ಏಸಿ ಚಲನ್ ರಕ್ನಿ ಹೆ ಜೋ ಸಬ್ ದೇಕರ್ ಫಾಲೋ ಕರೆ. ನಿಮ್ಮ ನಡತೆ ಇಷ್ಟು ಶ್ರೇಷ್ಠವಾಗಿರಬೇಕು, ನಿಮ್ಮ ನಡತೆಯನ್ನು ನೋಡಿ ಎಲ್ಲರೂ ನಿಮ್ಮನ್ನೇ ಅನುಕರಣೆ ಮಾಡಬೇಕು. ಕೋಯಿ ಬಿ ವಿಕಾರ್ ಅಂದರ್ ನಾರಹೆ ಯಾ ಜಾಂಚ್ ಕರ್ನಿ ಹೆ, ಯಾವುದೇ ಒಂದು ವಿಕಾರಿ ಗುಣ ನಮ್ಮ ಆಂತರ್ಯದಲ್ಲಿ ಇರಬಾರದು. ಈ ರೀತಿ ಸ್ವಯಂ ಪರೀಕ್ಷೆ ಮಾಡಿಕೊಳ್ಳಬೇಕು. ವರದಾನ್ ಬಾಪ್ ಕಿ ಹರ್ ಶ್ರೀಮತ್ ಕಾ ಪಾಲನ್ ಕರ್ನೆ ವಾಲೆ ಸಚ್ಚೇ ಸ್ನೇಹಿ ಆಶಿಕ್ ಭವ. ಇಂದಿನ ವರದಾನ ಆಗಿದೆ, ಪರಮಾತ್ಮ ತಂದೆಯ ಪ್ರತಿಯೊಂದು ಶ್ರೀಮತವನ್ನು ಪಾಲನೆ ಮಾಡುವಂತಹ ಸತ್ಯ ಸ್ನೇಹಿಗಳು ಪ್ರಿಯತಮೆಯರು ಆಗಿ ಜೋ ಬಚ್ಚೆ ಸದಾ ಏಕ್ ಬಾಪ್ ಕೆ ಸ್ನೇಹ ಮೇ ಲವಲೀನ್ ರಹತೆ ಹೆ ಉನೆ ಬಾಪ್ ಕಾ ಹರ್ ಬೋಲ್ ಪ್ಯಾರಾ ಲಗ್ತಾ ಹೆ. ಕ್ವಶನ್ ಸಮಾಪ್ತ ಹೋ ಜಾತೆ ಹೆ, ಯಾರೆಲ್ಲ ಮಕ್ಕಳು ಸದಾ ಒಬ್ಬ ಪರಮಾತ್ಮ ತಂದೆಯ ಸ್ನೇಹದಲ್ಲಿ ಲವಲೀನ ಆಗಿರುತ್ತಾರೆ, ಅವರಿಗೆ ಪರಮಾತ್ಮ ತಂದೆಯ ಪ್ರತಿಯೊಂದು ಮಾತು ಪ್ರಿಯ ಆಗಿರುತ್ತದೆ, ಅವರ ಮನಸ್ಸಿನ ಎಲ್ಲಾ ಪ್ರಶ್ನೆಗಳು ಸಮಾಪ್ತಿಯಾಗಿ ಬಿಡುತ್ತದೆ. ಬ್ರಾಹ್ಮಣ್ ಜನ್ಮ ಕಾ ಫೌಂಡೇಶನ್ ಹೇ ಸ್ನೇಹ,
ಈ ಬ್ರಾಹ್ಮಣ ಜನ್ಮದ ಅಡಿಪಾಯ ಫೌಂಡೇಶನ್ ಸ್ನೇಹ ಆಗಿದೆ. ಜೋ ಸ್ನೇಹಿ ಆಶಿಕ್ ಆತ್ಮಾಯೇ ಹೈ ಉನ್ನೇ ಬಾಪ್ ಕಿ ಶ್ರೀಮತ್ ಪಾಲನ್ ಕರ್ನೆ ಮೇ ಮುಷ್ಕಿಲ್ ಕಾ ಅನುಭವ್ ನಹಿ ಹೋತಾ ಹೈ. ಯಾರು ಸ್ನೇಹಿ ಪ್ರಿಯತಮೆ ಆತ್ಮರಾಗಿದ್ದಾರು ಅವರಿಗೆ ಪರಮಾತ್ಮ ತಂದೆಯ ಶ್ರೀಮತವನ್ನು ಪಾಲನೆ ಮಾಡುವಾಗ ಕಷ್ಟದ ಅನುಭವ ಆಗುವುದಿಲ್ಲ. ಸ್ನೇಹಕ್ಕೆ ಕಾರಣ ಸದಾ ಯಹಿ ಉಮಂಗ್ ರಹತಾ ಕಿ ಬಾಬಾನೇ ಜೋ ಕಹಾ ಹೈ ವಾ ಮೇರೆ ಪ್ರತಿ ಕಹಾ ಹೈ ಮುಜೆ ಕರ್ನಾ ಹೈ. ಪರಮಾತ್ಮ ತಂದೆಯ ಬಗ್ಗೆ ಆ ಮಕ್ಕಳಿಗೆ ಸ್ನೇಹ ಇರುವ ಕಾರಣ ಅವರ ಮನಸ್ಸಿನಲ್ಲಿ ಸದಾ ಇದೇ ಉತ್ಸಾಹ ಇರುತ್ತದೆ. ಪರಮಾತ್ಮ ತಂದೆ ಏನೆಲ್ಲವನ್ನು ಹೇಳುತ್ತಿದ್ದಾರೋ ನನಗೋಸ್ಕರ ಹೇಳುತ್ತಿದ್ದಾರೆ, ನಾನೇ ಅದನ್ನು ಧಾರಣೆ ಮಾಡಿಕೊಳ್ಳಬೇಕು. ಸ್ನೇಹಿ ಆತ್ಮಾಯ ಬಡಿ ದಿಲ್ವಾಲಿ ಹೋತಿ ಹೈ ಇಸಿಲಿಯೇ ಉನ್ಕೆ ಲಿಯೆ ಹರ್ ಬಡಿ ಬಾತ್ ಬಿ ಛೋಟಿ ಹೋ ಜಾತಿ ಹೈ. ಸ್ನೇಹಿ ಆತ್ಮರ ಮನಸ್ಸು ವಿಶಾಲ ಹೃದಯ ಉಳ್ಳಂತಹ ಮನಸ್ಸಾಗಿರುತ್ತದೆ. ಆದ್ದರಿಂದ ಅವರ ಸಮ್ಮುಖಕ್ಕೆ ಬರುವ ದೊಡ್ಡ ದೊಡ್ಡ ಮಾತುಗಳು ಕೂಡ ಅವರಿಗೆ ಸಣ್ಣ ಮಾತು ಎಂದು ಅನುಭವ ಆಗುತ್ತದೆ. ಶ್ಲೋಗನ್ ಕೋಯಿ ಬಿ ಬಾತ್ ಕೋ ಫೀಲ್ ಕರ್ನಾ ಯಾ ಬಿ ಫೇಲ್ ಕಿ ನಿಶಾನಿ ಹೈ. ಇಂದಿನ ಶ್ಲೋಗನ್ ಆಗಿದೆ. ಯಾವುದೇ ಮಾತನ್ನು ನೋಡಿ ಫೀಲ್ ಮಾಡಿಕೊಳ್ಳುವುದು, ನೋವಿನ ಅನುಭವವನ್ನು ಮಾಡುವುದು ಅಂದರೆ ಇದು ಫೇಲ್ ಆಗುವ ಸಂಕೇತವೇ ಆಗಿದೆ. ಯಾವುದಾದರೂ ಪರಿಸ್ಥಿತಿ ಮಾತನ್ನು ನೋಡಿ ನಾವು ನೋವಿನ ಅನುಭವವನ್ನು ಮಾಡುತ್ತಿದ್ದೇವೆ ಅಂದರೆ ಇದು ಕೂಡ ಫೇಲ್ ಆಗುವ ಸಂಕೇತ ಆಗಿದೆ. ಒಳ್ಳೆಯದು. ಓಂ ಶಾಂತಿ.